ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ತೇರಿ
ಓಂ ಶಾಂತಿ. ಮುರಳಿ ದಿನಾಂಕ 22/8/2024. ಬಾಪ್ ಕಹತೆ ಹೇ ಮೀಠೆ ಬಚ್ಚೆ, ತುಮ್ನೆ ಸಾರೆ ಕಲ್ಪ ಮೇ ಆಲ್ ರೌಂಡ್ ಪಾರ್ಟ್ ಬಜಾಯಾ. ಅಬ್ ಪಾರ್ಟ್ ಪೂರಾ ಹುವಾ, ಘರ ಚಲ್ನಾ ಹೇ. ಬಾಬ ತಿಳಿಸಿಕೊಡುತ್ತಿದ್ದರೆ, ಮಧುರ ಮಕ್ಕಳೇ, ನೀವು ಇಡೀ ಕಲ್ಪದಲ್ಲಿ ಆಲ್ ರೌಂಡ್ ಪಾತ್ರ ಅಭಿನಯಿಸಿದ್ದೀರಿ. ಈಗ ಪಾತ್ರ ಪೂರ್ಣವಾಯಿತು, ಮನೆ ಹೋಗಬೇಕು. ಪ್ರಶ್ನೆ: ತುಮ್ ಬಚ್ಚೆ ಅಪ್ನೇ ಭಾಗ್ಯ ಕಿ ಮಹಿಮಾ ಕಿನ್ ಶಬ್ದೊಮ್ಮೆ ಕರ್ತೆ ಹೋ? ನೀವು ಮಕ್ಕಳು ತಮ್ಮ ಭಾಗ್ಯದ ಮಹಿಮೆಯನ್ನು ಯಾವ ಶಬ್ದಗಳಲ್ಲಿ ಮಾಡುತ್ತೀರಿ? ತಮ್ಮ ಭಾಗ್ಯದ ಮಹಿಮೆಯನ್ನು ಯಾವ ಶಬ್ದಗಳಲ್ಲಿ ಮಾಡುತ್ತೀರಿ? ಉತ್ತರ: ಹಮ್ ಹೇ ಬ್ರಾಹ್ಮಣ್ ಚೋಟಿ, ನಾವು ಬ್ರಾಹ್ಮಣರು, ಜುಟ್ಟಿಗೆ ಸಮಾನರು. ಹಮೇ ನಿರಾಕಾರ ಭಗವಾನ್ ಬೈಟ್ ಪಡಾತೆ ಹೇ, ನಮಗೆ ನಿರಾಕಾರ ಭಗವಂತ ಕುಳಿತು ಓದಿಸುತ್ತಿದ್ದಾರೆ. ದುನಿಯಾ ಮೇ ಮನುಷ್ಯ ಮನುಷ್ಯಂಕು ಪಡಾತೆ, ಜಗತ್ತಿನಲ್ಲಿ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ. ಲೇಕಿನ್ ಹಮೇ ಸ್ವಯಂ ಭಗವಾನ್ ಪಡಾತೆ ಹೇ, ತೋ ಕಿತ್ನೆ ಭಾಗ್ಯಶಾಲಿ ಹುಯೆ. ಆದರೆ ನಮಗೆ ಸ್ವಯಂ ಭಗವಂತ ಓದಿಸುತ್ತಿದ್ದರೆ, ಅದಕ್ಕಾಗಿ ನಾವೆಷ್ಟೊಂದು ಭಾಗ್ಯಶಾಲಿಗಳಾದೆವು. ಮತ್ತೊಂದು ಪ್ರಶ್ನೆ: ಇಸ್ ಡ್ರಾಮಾ ಮೇ ಸಬ್ಸೆ ಬಡಾ ಪೊಜಿಷನ್ ಕಿಸ್ಕಾ ಹೇ? ಈ ಡ್ರಾಮಾದಲ್ಲಿ ಬಾಬಾ ಹೇಳ್ತಾ ಇದ್ದರೆ ಎಲ್ಲಕ್ಕಿಂತ ದೊಡ್ಡ ಪೊಜಿಷನ್ ಯಾರದು, ಎಲ್ಲಕ್ಕಿಂತ ದೊಡ್ಡ ಸ್ಥಾನ ಅಥವಾ ಪೊಜಿಷನ್ ಯಾರದು? ಉತ್ತರ: ನಿರಾಕಾರ ಬಾಪ್ಕ. ಯಾರದು ನಿರಾಕಾರ? ತಂದೆಯದೇ ಆಗಿದೆ. ವ ತುಮ್ ಸಬ್ ಆತ್ಮ ಅಂಕ ಬಾಪೆ, ತಂದೆ ನಾವೆಲ್ಲ ಆತ್ಮರುಗಳ ತಂದೆಯಾಗಿದ್ದರೆ. ಸಬ್ ಆತ್ಮಾಯ ಡ್ರಾಮಾಕ್ಕೆ ಸೂತ್ರ ಮೇ ಬಾಂಧಿ ಹುಯಿ ಹೇ, ಎಲ್ಲ ಆತ್ಮರುಗಳು ಡ್ರಾಮದ ಸೂತ್ರದಲ್ಲಿ ಬಂಧಿಸಲ್ಪಟ್ಟಿದ್ದಾರೆ. ಸಬ್ಸೆ ಬಡ ಪೊಜಿಷನ್ ಹೇ ಬಾಪ್ಕ, ಎಲ್ಲಕ್ಕಿಂತ ದೊಡ್ಡ ಪೊಜಿಷನ್ ಅಂತಂದರೆ ಅದು ತಂದೆಯದಾಗಿದೆ. ಓಂ ಶಾಂತಿ. ರೂಹಾನಿ ಬಚ್ಚೊನ್ಸೆ ರೂಹಾನಿ ಬಾಪ್ ಪೂಚ್ ರಹೇ ಹೇ. ಮಿಠೆ ಮಿಠೆ ಬಚ್ಚೋ, ಅಪ್ನಾ ಘರ್ ಶಾಂತಿಧಾಮ್ ಯಾದ ಹೇ? ಭೂಲ್ ತೋ ನಹಿ ಗಯೆ ಹೋ? ಆತ್ಮಿಕ ಮಕ್ಕಳ ಜೊತೆ ಆತ್ಮಿಕ ತಂದೆ ಕೇಳುತ್ತಿದ್ದರೆ, ಮಧುರಾತಿ ಮಧುರ ಮಕ್ಕಳೇ, ತಮ್ಮ ಮನೆ ಶಾಂತಿಯ ಧಾಮದ ನೆನಪು ಇದೆನಾ, ಅಥವಾ ಏನಾದರೂ ಕೂಡ ಮರೆತು ಬಿಟ್ಟಿದ್ದೀರಾ? ಅಬ್ ಚೌರಾಸಿಕ ಚಕ್ರ ಪೂರಾ ಹುವಾ, ಕೈಸೆ ಪೂರಾ ಹುವಾ ಹೇ ಯಹ ಬಿ ತುಮ್ ಸಮಜ್ ಗಯೆ ಹೋ? ಈಗ 84 ಜನ್ಮಗಳ ಚಕ್ರ ಪೂರ್ಣವಾಯಿತು. ಹೇಗೆ ಪೂರ್ಣ ಆಯಿತು ಅದು ಕೂಡ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಸತ್ಯುಗ್ ಸೇ ಲೇಖರ್ ಕಲಿಗ ಅಂತ ತಕ್ ಐಸೆ ಅವ್ರ ಕೊಯ್ ಬಿ ಪೂಜ್ ನ ಸಕೆ, ಸತ್ಯಯುಗದಿಂದ ಹಿಡಿದು ಕಲಿಗದ ಅಂತ್ಯದವರೆಗೂ ಈ ರೀತಿ ಯಾರು ಕೇಳಲು ಸಾಧ್ಯ ಇಲ್ಲ. ತೋ ಮಿಠೆ ಮಿಠೆ ಲಾಡ್ಲೆ ಬಚ್ಚೋ ಸೆ ಬಾಪ್ ಪೂಜ್ತೆ ಹೇ, ಅಬ್ ಘರ್ ಚಲ್ನಾ ಹೇನಾ? ಮಧುರಾತಿ ಮಧುರ ಮುದ್ದಿನ ಮಕ್ಕಳಿಗೆ ತಂದೆ ಕೇಳ್ತಿದ್ದಾರೆ, ಹಾಗಾದ ಈಗ ಮನೆ ಹೋಗಬೇಕಲ್ವಾ? ಘರ್ ಚಲ್ಕರ್ ಫಿರ್ ಸುಖಧಾಮೆ ಆನಾ ಹೇ. ಬರೀ ಮನೆ ಹೋಗೋದಷ್ಟೇ ಅಲ್ಲ, ಮನೆ ಹೋಗಿ ಮತ್ತೆ ಸುಖಧಾಮದಲ್ಲಿ ಬರಬೇಕು. ಯ ಸುಖಧಾಮ್ ತೂ ನಹಿ ಹೇ, ಹೇಳ್ತಾರೆ ಬಾಬಾ ಇದು ಸುಖಧಾಮ ಅಂತೂ ಅಲ್ಲ. ಯಹೆ ಪುರಾಣಿ ದುನಿಯಾ ದುಃಖಧಾಮ, ಇದು ಹಳೆಯ ಜಗತ್ತು, ಇದು ದುಃಖಧಾಮವಾಗಿದೆ. ವಹ ಶಾಂತಿಧಾಮ್ ಸುಖಧಾಮ, ಅದು ಶಾಂತಿಯ ಧಾಮ ಸುಖಧಾಮವಾಗಿದೆ. ಅಬಿಸ ದುಃಖಸೆ ಮುಕ್ತ ಹೋ ಜಾನ ಹೇ ಮುಕ್ತಿಯ ಧಾಮ್, ಈಗ ಈ ದುಃಖದಿಂದ ಮುಕ್ತರಾಗಿದ್ದು ಮುಕ್ತಿಯ ಧಾಮದಲ್ಲಿ ಹೋಗಬೇಕು. ಮುಕ್ತಿಧಾಮ್ ಅಥವಾ ಶಾಂತಿಧಾಮ್ ಜೈಸೆಕ್ಕೆ ಸಾಮ್ನೆ ಖಡೆ ಹೇ, ವಹ ಘರ್ ಮುಕ್ತಿಯ ಧಾಮ ಅಥವಾ ಶಾಂತಿಯ ಧಾಮ. ಬಾಬ ತಿಸ್ತಾ ಇದ್ದರೆ ಅದು ನಮ್ಮ ಸಮ್ಮುಖದಲ್ಲಿದೆ, ಅದು ನಮ್ಮ ಮುಂದೆ ಆಗಿದೆ, ಅದು ನಮ್ಮ ಮನೆಯಾಗಿದೆ. ಫಿರ್ ತುಮ್ ನಯ ವಿಶ್ವಮೆ ಆಯಂಗೆ ಜಹ ಪವಿತ್ರತಾ ಸುಖ ಶಾಂತಿ ಬಿ ಹೋಗಿ. ಆ ಮನೆಯಿಂದ ಮತ್ತೆ ಹೊಸ ಜಗತ್ತಿನಲ್ಲಿ ಬರ್ತೇವೆ, ಅಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇರ್ತದೆ. ಯಥೋ ಸಮಸ್ತೆ ಹೇನಾ? ಗಾತೆ ಬಿ ಯಹ ಹೇ, ಇದಂತೂ ತಿಳ್ಕೊಳ್ತಿದ್ದೀರಿ, ಗಾಯನ ಮಾಡಲಾಗ್ತದೆ. ಬಾಪ್ಕೋ ಬಿ ಪುಕಾರ್ತೆ ಹೇ,
हे पतित पावन, इस पतित दुनिया से हमको ले चलो, इसमें बहुत दुख है, तन देना करी तरे। हे पतित पावन, ई पतित जगत्तिनिंद नमन करेदुकोंडु होगो, इल्लि बहळ दुःखविदे, हमको सुखमे ले चलो, नमन सुखदल्लि करेदुकोंडु होगो। तो स्मृति में आता है ಸ್ವರ್ಗ ಸಬ್ ಯಾದ ಕರ್ತೆ, ಅದಕ್ಕೆ ಸ್ಮೃತಿಯಲ್ಲಿ ಬರ್ತಿದೆ ಅಲ್ವಾ. ಬಾಬಾ ಹೇಳ್ತಾರೆ ಸ್ವರ್ಗವನ್ನು ಎಲ್ಲರೂ ನೆನಪು ಮಾಡ್ತಾರೆ. ಶರಿ ಛೋಡ ಕಹೆಂಗೆ ಸ್ವರ್ಗ ಪದಾರ, ಲೆಫ್ಟ್ ಫಾರ್ ಹ್ಯಾವಿನಲ್ಲಿ ಅಬೋರ್ಡ್. ಕಿಸ್ನೆ ಲೆಫ್ಟ್ ಕಿಯಾ, ಆ ಶರೀರ ಬಿಟ್ಟರು ಹೇಳ್ತಾರೆ ಸ್ವರ್ಗಕ್ಕೆ ಹೋದರು, ಸ್ವರ್ಗಸ್ಥರಾದರು. ಹಾಗಾದರೆ ಯಾರು ಹೋದರು? ಆತ್ಮನೇ ಬಾಬತಿಸ್ತಾ ಇದ್ದರೆ ಸ್ವರ್ಗಕ್ಕೆ ಹೋಗುವಂಥದ್ದು ಯಾವುದು? ಆತ್ಮ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಶರೀರ ಅಂತೂ ಹೋಗುವುದಿಲ್ಲ, ಆತ್ಮ ಹಿ ಜಾತಿ ಹೇ, ಹೋಗೋದು ಯಾವುದಂತ ಹೇಳ್ತಾರೆ ಆತ್ಮ. ತೊ ಅಭಿ ತುಮ್ ಬಚ್ಚೆ ಹಿ ಶಾಂತಿ ಧಾಮ್ ಸುಖ ಧಾಮ್ ಕೋ ಜಾನ್ತೆ ಹೋ ಔರ್ ಕೋಯಿ ನಹಿ ಜಾನ್ತೆ. ನಾವು ಮಕ್ಕಳೇ ಶಾಂತಿಯ ಧಾಮ ಸುಖಧಾಮವನ್ನು ತಿಳಿದುಕೊಂಡಿದ್ದೇವೆ, ಇನ್ಯಾರು ತಿಳಿದುಕೊಂಡಿಲ್ಲ. ತೊ ತುಮ್ ಬಚ್ಚೋ ಕಿ ಬುದ್ಧಿ ಮೇ ನಾಲೆಜ್ ಹೇ, ಶಾಂತಿ ಧಾಮ್ ಕ್ಯಾ ಹೇ, ಸುಖ ಧಾಮ್ ಕ್ಯಾ ಹೇ. ನಾವು ಮಕ್ಕಳ ಬುದ್ಧಿಯಲ್ಲಿ ಜ್ಞಾನವಿದೆ, ಶಾಂತಿ ಧಾಮ ಅಂದ್ರೇನು, ಸುಖಧಾಮ ಅಂದ್ರೇನು. ತುಮ್ ಸುಖಧಾಮ್ಯ ಥೇ ಫಿರ್ ಅಬ್ ದುಃಖಧಾಮ್ಯ ಆಯೋ. ನಾವು ಸುಖಧಾಮದಲ್ಲಿ ಇದ್ದೆವು, ಈಗ ಬಾಬಾ ಹೇಳ್ತಾರೆ ದುಃಖಧಾಮದಲ್ಲಿ ಬಂದೆವು. ಸೆಕೆಂಡ್, ಮಿನಿಟ್, ಗಂಟೆ, ದಿನ, ವರ್ಷ ಬೀತ್ ಗೈ. ಸೆಕೆಂಡ್ಗಳು, ನಿಮಿಷಗಳು, ಗಂಟೆಗಳು, ದಿನಗಳು ಎಲ್ಲ ಬಾಬಾ ಹೇಳ್ತಾ ಇದ್ದಾರೆ ಕಳೀತಾ ಹೋಯ್ತು. ಅಬ್ ಪಾಂಚ್ ಹಜಾರ್ ವರ್ಷಮೇ ಬಾಕಿ ಕುಚ್ ದಿನ ರಹತೆ ಹೇ, ಈಗ 5000 ವರ್ಷಗಳಲ್ಲಿ ಕೆಲವೇ ದಿನಗಳಿದ್ದಾವೆ. ತೊ ಬಾಬ ಬಚ್ಚೋಂಕು ಸ್ಮೃತಿ ದಿಲಾತೆ ರಹತೆ ಹೇ. ಬಾಬಾ ನಾವು ಮಕ್ಕಳಿಗೆ ಸ್ಮೃತಿ ಕೊಡಿಸ್ತಿರ್ತಾರೆ, ಬಹತ್ ಸಹಜ ಬಾತ್ ಹೇ, ಇಸ್ಮೇ ಮುಂಚನೆ ಕಿತ್ತೋ ದರ್ಕಾರ್ ಹೀ ನಹಿ, ಬಹಳ ಸಹಜವಾದಂಥ ಮಾತು. ಇದರಲ್ಲಿ ಯಾವುದೇ ಗೊಂದಲದಲ್ಲಿ ಬರುವಂಥ ಅವಶ್ಯಕತೆ ಅಂತೂ ಇಲ್ಲ. ಆತ್ಮ 84 ಜನ್ಮ ಕೈಸೆ ಲೇತಿ ಹೇ, ಯಹ ಬಿ ಕಿಸ್ಕೋ ಪತಾ ನಹಿ ಹೇ. ಆತ್ಮ 84 ಜನ್ಮ ಹೇಗೆ ತಗೊಳ್ತದೆ? ಬಾಬಾ ಹೇಳ್ತಾರೆ ಇದು ಕೂಡ ಯಾರಿಗೂ ಗೊತ್ತಿಲ್ಲ. ಲಾಖೋ ವರ್ಷಕ್ಕೆ ಬಾತತ್ತು ಕಿಸ್ಕೋ ಯಾದ ಬಿ ರಹನ ಮುಷ್ಕಿಲ್ ಹೇ. ಲಕ್ಷ ವರ್ಷ ಹೇಳಿದ್ದೆ ಆದರೆ ಬಾಬಾ ಹೇಳ್ತಾ ಇದ್ದರೆ ಅವರು ಹೇಳ್ತಾರೆ, ಆದರೆ ನೆನಪಿರೋದು ಕಷ್ಟವಾಗಿದೆ. ಯಹ ಹಿ 5000 ವರ್ಷಕ್ಕೆ ಬಾತ್, ಇದು ಇರೋದೇ 5000 ವರ್ಷದ ಮಾತಾಗಿದೆ. ವ್ಯಾಪಾರಿ ಲೋಕ್ ಬಿ ಸ್ವಸ್ತಿಕ ಚೌಪಡೆ ಪರ ನಿಕಾಲ್ತೆ ಹೇ, ಉಸ್ಕೋ ಗಣೇಶ್ ಕಹತ್ತೆ ದೇತೆ ಹೇ. ವ್ಯಾಪಾರ ಜನರು ತಮ್ಮ ಲೆಕ್ಕದ ಪುಸ್ತಕದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಬಿಡಿಸ್ತಾರೆ, ಮತ್ತು ಅದನ್ನು ಗಣೇಶ ಅಂತ ಹೇಳಿಬಿಡುತ್ತಾರೆ. ಗಣೇಶ್ಗೂ ಹಾತಿಕ್ಕಿ ಸುಂಡಿ ದಿಕ್ಕಾತೆ ಹೇ. ಇನ್ನು ಆ ಗಣೇಶನಿಗೆ ಬಾಬತ್ತಿಸ್ತಾ ಇದ್ದರೆ ಆನೆಯ ಸೊಂಡಿಲನ್ನು ತೋರಿಸಲಾಗ್ತದೆ. ಮನುಷ್ಯ ಪೈಸ ಖರ್ಚು ಕರ್ತೆ ಹೇ, ಚಿತ್ರಾದಿ ಬನಾತೆ, ಇಸ್ಕೋ ಕಹ ಜಾತಾ ಹೇ ವೇಸ್ಟ್ ಆಫ್ ಟೈಮ್. ಅದಕ್ಕೆ ಬಾಬತ್ತಿಸ್ತಾ ಇದ್ದರೆ ಆ ಗಣೇಶನ ಮೂರ್ತಿ, ಆ ಗಣೇಶನ ಚಿತ್ರ ಮಾಡಲಿಕ್ಕೆ ಮನುಷ್ಯರೆಷ್ಟೆಲ್ಲ ಹಣವನ್ನು ಖರ್ಚು ಮಾಡ್ತಾರೆ, ಮೂರ್ತಿಯನ್ನು ಮಾಡ್ತಾರೆ. ಅದಕ್ಕೆ ಹೇಳಲಾಗ್ತದೆ ವೇಸ್ಟ್ ಆಫ್ ಟೈಮ್, ತುಮಾರೆ ಮೇ ಕಿತ್ನಿ ತಾಕತ್ತಿ, ವಹ ದಿನ ಪ್ರತಿದಿನ ಕಮ್ ಹೋತಿ ಗೈ. ಬಾಬಾ ಹೇಳ್ತಾರೆ ನೀವು ಮಕ್ಕಳಲ್ಲಿ ಎಷ್ಟೊಂದು ಶಕ್ತಿ ಇತ್ತು, ದಿನ ಪ್ರತಿದಿನ ಆ ಶಕ್ತಿ ಕಡಿಮೆ ಆಗ್ತಾ ಹೋಯ್ತು. ಜೈಸೆ ಮೋಟರ್ಸೆ ಪೆಟ್ರೋಲ್ ಕಮ್ ಹೊತ್ತಾ ಜಾತಾ ಹೇ, ಅಬ್ ತೊ ತುಮ್ ಬಹುತ್ ಕಮ್ಜೋರ್ ಹೋಗ್ ಗಯೆ ಹೋ. ಯಾವ ರೀತಿ ಶಕ್ತಿ ಕಡಿಮೆ ಆಗ್ತಾ ಹೋಯ್ತು ಅಂತಂದರೆ, ಯಾವ ರೀತಿ ಮೋಟರ್ನಿಂದ ಪೆಟ್ರೋಲ್ ಕಡಿಮೆ ಆಗ್ತಾ ಹೋಗ್ತದೆ, ಅದೇ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಎಷ್ಟು ನೀವು ಶಕ್ತಿಹೀನರಾಗಿ ಬಿಟ್ಟಿದ್ದೀರಿ. 5000 ವರ್ಷ ಪಹಲೆ ಭಾರತ್ ಕ್ಯಾ ಥಾ ಅಥಾ ಸುಖತೆ, ಕಿತ್ನಾ ಜಬರ್ದಸ್ತ್ ಧನ ಥಾ ಯಹ ರಾಜ್ಯ ಉನ್ನೊನೆ ಕೈಸೆ ಪಾಯ. 5000 ವರ್ಷದ ಮೊದಲು ಭಾರತ ಏನಿತ್ತು? ಅಪಾರ ಸುಖ ಇತ್ತು, ಅಪಾರ ಧನ ಸಂಪತ್ತಿತ್ತು. ಹಾಗಾದರೆ ಆ ರಾಜ್ಯವನ್ನೆಲ್ಲ ಅವ್ರು ಹೆಂಗೆ ಪಡ್ಕೊಂಡ್ರು? ರಾಜ್ಯೋಗ ಕಲಿತ್ರಲ್ವಾ. ತೊ ಇಸ್ಮೇ ಲಡಾಯಿ ಆದಿಕ್ಕೆ ಬಾತಿನೇ, ಇದು ರಾಜ್ಯೋಗದ ಮಾತು, ಯುದ್ಧ ಆದಿಯ ಮಾತು ಇಲ್ಲ. ಇನ್ಕೋ ಕಹ ಜಾತ ಹೇ ಜ್ಞಾನಕ್ಕೆ ಅಸ್ತ್ರಶಸ್ತ್ರ, ಅವ್ರ ಕೊಯ್ ಸ್ಥೂಲ್ ಬಾತ್ ನಹಿ ಹೇ. ಇದಕ್ಕೆ ಹೇಳಲಾಗ್ತದೆ ಜ್ಞಾನದ ಅಸ್ತ್ರಶಸ್ತ್ರ. ಬಾಬಾ ಹೇಳ್ತಾರೆ ಯಾವುದೇ ಸ್ಥೂಲ ಮಾತಂತೂ ಇಲ್ಲ, ಜ್ಞಾನಕ್ಕೆ ಅಸ್ತ್ರಶಸ್ತ್ರ ಹೇ. ಜ್ಞಾನ, ವಿಜ್ಞಾನ, ಯಾದ ಅವ್ರ ಜ್ಞಾನಕ್ಕೆ ಕಿತ್ನೆ ಬಡೆ ಜಬರ್ದಸ್ತ್ ಅಸ್ತ್ರಶಸ್ತ್ರ ಹೇ. ಅದಕ್ಕೆ ಜ್ಞಾನದ ಅಸ್ತ್ರಶಸ್ತ್ರಗಳು ಜ್ಞಾನ, ವಿಜ್ಞಾನ,
ನೆನಪು ಮತ್ತು ಜ್ಞಾನದಷ್ಟು ಬಾಬತ್ಸರ ಜಬರ್ದಸ್ತ್ ಅಸ್ತ್ರಶಸ್ತ್ರಗಳಿದ್ದಾವೆ. ಸಾರೆ ವಿಶ್ವಪರ ತುಮ ರಾಜ್ಯಕರ್ತೆ ಹೋ ದೇವತಾಂಕು ಕಹಚಾ ತಾಯ್ ಅಹಿಂಸಕ್. ಅದಕ್ಕೆ ಹೇಳ್ತಾರೆ, ಬಾಬಾ ಇಡೀ ವಿಶ್ವದ ಮೇಲೆ ನೀವು ರಾಜ್ಯವನ್ನು ಆಳ್ತೀರಿ. ದೇವತೆಗಳಿಗೆ ಹೇಳಲಾಗ್ತದೆ ಅವರನ್ನು ಅಹಿಂಸಕರು ಅಂತ ಹೇಳಲಾಗ್ತದೆ. ತು ಅಭಿ ತುಮ್ ಬಚ್ಚೊಂಕು ಮನುಷ್ಯಸೆ ದೇವತಾ ಬನನೆಕ್ಕೆ ಶಿಕ್ಷಾ ಮಿಲ್ ರಹಿ ಹೇ. ಈಗ ನಾವು ಮಕ್ಕಳಿಗೆ ಮನುಷ್ಯರಿಂದ ದೇವತೆಗಳಾಗುವಂತಹ ಶಿಕ್ಷಣ ಸಿಗುತ್ತಿದೆ. ತುಮ್ ಜಾನ್ತೆ ಹೋ ಹಮ್ ಹರ್ 5000 ವರ್ಷಕ್ಕೆ ಬಾದ್ ಬೇಹದಕ್ಕೆ ಬಾಪ್ ಸೆ ಯಹ ಬೇಹದ್ ಕಾ ವರ್ಷ ಅಲ್ಲಿ ರಹೆ ಹೇ. ನಮಗೆ ಗೊತ್ತು, ನಾವು ಪ್ರತಿ 5000 ವರ್ಷಗಳ ನಂತರ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಪಡೆದುಕೊಳ್ಳುತ್ತಿದ್ದೇವೆ. ಯಹ ಆತ್ಮ ಕಿ ಬಾತ್ ಹೇ. ಇದು ಹೇಳ್ತಾರೆ ಬಾಬಾ ಆತ್ಮದ ಮಾತಾಗಿದೆ. ಇಸ್ಮೇ ಸ್ಥೂಲ್ ಅಡಾಯ್ ಲಡಾಯ್ ಆದಿ ಕಿ ಕೋಯ್ ಬಾತ್ ನಹಿ. ಇದರಲ್ಲಿ ಬಾಬಾ ಚಿಸ್ತಾ ಇದ್ದಾರೆ ಸ್ಥೂಲ ಯುದ್ಧ ಆದಿಯ ಯಾವ ಮಾತಂತೂ ಇಲ್ಲ. ಆತ್ಮ ಪತಿತ್ ಬನಿ ಹೇ, ಇಸ್ಲಿ ವಹ ಪಾವನ್ ಹೋನೆ ಕೆಲಿಯೇ ಬಾಪ್ಕೋ ಬುಲಾತಿ ಹೇ. ಆತ್ಮ ಪತಿತವಾಗಿದೆ, ಅದಕ್ಕೋಸ್ಕರ ಪಾವನ ಆಗಲು ಆತ್ಮ ತಂದೆಯನ್ನು ಕರೆಯುತ್ತದೆ. ಆ ಬಾಪ್ ಕಹತೆ ಹೇ, ಮಿಠೆ ಮಿಠೆ ಬಚ್ಚೆ ಅಬ್ ತೋ ಘರ್ ಜಾನಾ ಹೇ. ಈಗ ಬಾಬಾ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳೇ ಮನೆ ಹೋಗಬೇಕು. ಯಹ ಜೀವಾತ್ಮಂಕಿ ದುನಿಯಾ ವಹ ಆತ್ಮಂಕಿ ದುನಿಯಾ. ಇದು ಇರೋದೇ ಜೀವಾತ್ಮಗಳ ಜಗತ್ತು, ಅದು ಆತ್ಮಗಳ ಜಗತ್ತಾಗಿದೆ. ಉಸ್ಕೋ ಜೀವಾತ್ಮಂಕಿ ದುನಿಯಾ ನಹಿ ಕಹೆಂಗೆ. ಅದನ್ನು ಜೀವಾತ್ಮಗಳ ಜಗತ್ತು ಅಂತ ಹೇಳುವುದಿಲ್ಲ. ಯಹ ಘಡಿ ಘಡಿ ಸ್ಮೃತಿ ಮೇ ಲಾನಾ ಚಹಿಯೆ ಹಮ್ ದೂರ್ ದೇಶಕ್ಕೆ ರಹನೆ ವಾಲೆ ಹೇ. ಇದನ್ನು ಭಾವಿಸ್ರೆ ಪದೇ ಪದೇ ಮಕ್ಕಳು ಸ್ಮೃತಿಯಲ್ಲಿ ತಂದ್ಕೊಳ್ಬೇಕು. ನಾವು ದೂರ ದೇಶದ ನಿವಾಸಿಗಳು. ಹಮ್ ಆತ್ಮ ಕಾ ಘರ್ ಹೇ ಬ್ರಹ್ಮಾಂಡ ಯಹ ಬಿ ಬುದ್ಧಿ ಮೇ ರಹೆ ಹಮ್ ವಹಾ ರಹತೆ ಹೇ. ಇಸ್ ಆಕಾಶ ತತ್ವ ಸೆ ಪಾರ್ ಜಹಾ ಸೂರ್ಯ ಚಾಂದ್ ಬಿ ನಹಿ ಹೋತೆ. ಅದಕ್ಕೆ ಹೇಳ್ತಾರೆ ಬಾಬಾ, ಅದು ನಾವೆಲ್ಲ ಆತ್ಮಗಳ ಮನೆ ಬ್ರಹ್ಮಾಂಡ. ನಾವು ಮಕ್ಕಳ ಬುದ್ಧಿಯಲ್ಲಿರಬೇಕು, ನಾವು ಅಲ್ಲಿಯೇ ಇರ್ತೇವೆ. ಅದು ಆಕಾಶ ತತ್ವಕ್ಕಿಂತಲೂ ದೂರ ಇರುವಂಥ ಲೋಕ. ಅಲ್ಲಿ ಸೂರ್ಯ ಚಂದ್ರರ ಬೆಳಕು ತಲುಪುವುದಿಲ್ಲ. ನಾ ಹಮ್ ವಹಾಕೆ ರಹನೆ ವಾಲೆ ಯಹ ಪಾಠ ಬಜಾನೆ ಆಯ ಹೇ. ನಾವು ಅಲ್ಲಿಯ ನಿವಾಸಿಗಳು, ಇಲ್ಲಿ ಪಾತ್ರ ಅಭಿನಯಿಸಲು ಬಂದಿದ್ದೇವೆ. 84 ಪಾಠ ಬಜಾತೆ ಹೇ, 84 ಜನ್ಮಗಳ ಪಾತ್ರ ಅಭಿನಯಿಸ್ತೇವೆ. ಸಬ್ ತೋ 84 ಜನ್ಮ ಲೇನ್ ಹಿ ಸಕ್ತೆ, ಎಲ್ಲರೂ 84 ಜನ್ಮ ತಗೊಳ್ಳಲು ಸಾಧ್ಯ ಇಲ್ಲ. ಐಸ್ತೆ ಐಸ್ತೆ ಉತ್ತರ್ ಉಪ್ಪರ್ಸೆ ಉತ್ತರ್ತೆ ಆತೆ ಹೇ. ಹಮ್ ಆಲ್ ರೌಂಡರ್ ಹೇ, ಕ್ರಮೇಣವಾಗಿ ಮೇಲಿನಿಂದ ಇಳಿತಾ ಬರ್ತೇವೆ. ಬಾಬಾ ಹೇಳ್ತಾರೆ, ನಾವು ಆಲ್ರೌಂಡ್ ಪಾತ್ರಧಾರಿಗಳು. ಸಬ್ ಕಾಮ್ ಕರ್ನೆ ವಾಲೆಕೋ ಆಲ್ರೌಂಡರ್ ಕಹಚಾತ ಹೇ. ಎಲ್ಲ ಕೆಲಸ ಮಾಡುವಂಥವರನ್ನು ಆಲ್ರೌಂಡರ್ ಅಂತ ಹೇಳಲಾಗ್ತದೆ. ನೀವು ಕೂಡ ಆಲ್ರೌಂಡರ್ ಆಗಿದ್ದೀರಿ. ಆದಿಸಿ ಅಂತ ತಕ್ ತುಮಾರ ಪಾಠೆ, ಆದಿಯಿಂದ ಅಂತ್ಯದವರೆಗೂ ಬಾಬಾ ಹೇಳ್ತಾರೆ ನೀವು ಮಕ್ಕಳದೇ ಪಾತ್ರವಾಗಿದೆ. ಅಬಿಸು ಚಕ್ರ ಕಾ ಅಂತ್ ಹೇ ತೋಬಿ ಉಪ್ಪರ್ಸೆ ಆತೆ ರಹತೆ ಹೇ. ಈಗ ಈ ಚಕ್ರದ ಅಂತ್ಯ, ಆದರೂ ಬಾಬಾ ಹೇಳ್ತಾರೆ ಪರಂಧಾಮದಿಂದ ಬರ್ತಾನೆ ಇರ್ತಾರೆ. ಬಹುತ್ ಬಚ್ಚೆ ರಹೇ ಹುಯೇ ಹೇ ಜೋ ಉಪ್ಪರ್ಸೆ ಆತೆ ರಹತೆ ಹೇ ವೃದ್ಧಿಕೋ ಪಾತೆ ರಹತೆ ಹೇ. ಇನ್ನೂ ಅನೇಕ ಮಕ್ಕಳು ಉಳ್ಕೊಂಡಿದ್ದಾರೆ. ಬಾಬಾ ಹೇಳ್ತಾರೆ ಪರಂಧಾಮದಿಂದ ಬರ್ತಿರ್ತಾರೆ, ಇಲ್ಲಿ ವೃದ್ಧಿ ಆಗ್ತಾ ಇರ್ತದೆ. ತೋ ಬಾಪ್ನೇ ತುಂಬ ಚೊಂಕು ಹಂಸೋ ಕಾ ಅರ್ಥ ಬಿ ಸಂಚಾಯ ಹೇ. ಬಾಬಾ ನಾವು ಮಕ್ಕಳಿಗೆ ಹಂಸೋ ಇದರ ಅರ್ಥ ತಿಳಿಸಿಕೊಟ್ಟಿದ್ದಾರೆ. ವಹ ಲೋಕ್ತು ಕಹತೆ ಹಮ್ ಆತ್ಮ ಸು ಪರಮಾತ್ಮ ಹೇ. ಅವ್ರು ಹೇಳ್ತಾರೆ ನಾವು ಆತ್ಮವೇ ಪರಮಾತ್ಮ ಅಂತ ಹೇಳ್ತಾರೆ. ಉನ್ಕೋತೋ ಡ್ರಾಮಾಕ್ಕೆ ಆದಿ ಮಧ್ಯ ಅಂತ್ಯ ಡ್ಯೂರೇಷನ್ ಆದಿ ಕಾ ಕುಚ್ ಪತಾ ನಹಿ ಹೇ. ಅವರಿಗಂತೂ ಡ್ರಾಮದ ಆದಿ ಮಧ್ಯ ಬಾಬಸರೆ ಡ್ಯೂರೇಷನ್ ಅವಧಿ ಆದಿಯ ಯಾವುದರ ಬಗ್ಗೆ ಗೊತ್ತಿಲ್ಲ. ತುಮ್ಕೋ ಬಾಪ್ನೇ ಸಂಚಾಯ ಹೇ ಈ ಶರೀರ್ ಮೇ ತುಮ್ ಅಭಿ ಬ್ರಾಹ್ಮಣ ಹೋ ಪ್ರಜಾಪಿತ ಬ್ರಹ್ಮ ದ್ವಾರ ಶುಭಾಬನೆ ತುಮಕೋ ಅಡಾಪ್ಟ್ ಕಿಯಾ ಹೇ ಪಡಾತೆ ಹೇ ಯಹ ತೋ ಯಾದ್ ರಹನಾ ಚಹಿಯೇ ನಾ. ಅದಕ್ಕೆ ಬಾಬಾ ನಾವು ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ, ಈ ಶರೀರದಲ್ಲಿ ಈಗ ನಾವು ಬ್ರಾಹ್ಮಣರು. ಪ್ರಜಾಪಿತ ಬ್ರಹ್ಮನ ಮೂಲಕ ಶುಭಾಬ ನಮ್ಮನ್ನು ದತ್ತು ತಗೊಂಡಿದ್ದಾರೆ, ಓದಿಸುತ್ತಿದ್ದಾರೆ. ಇದಂತೂ ನೆನಪಿರಬೇಕಲ್ವಾ. ಬಾಪ್ ಹಮ್ಕು ಪಡಾರಹೆ ಹೇ. ಬಾಬಲ್ತ್ರ ನೆನಪಿಟ್ಕೊಳ್ಬೇಕು, ತಂದೆ ನಮಗೆ ಓದಿಸುತ್ತಿದ್ದಾರೆ. ವ ಊಂಚುತೆ ಊಂಚು ಭಗವಾನ್ ಹೇ. ಆ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ. ಸಬಿ ಆತ್ಮಾಯೇ ಇಸ್ ಡ್ರಾಮಾಕ್ಕೆ ಧಾಗೆ ಮೇ
ಪಿರೋಯಿ ಹುಯಿಹೆ. ನಾವೆಲ್ಲ ಆತ್ಮಗಳು ಈ ಡ್ರಾಮದ ಸೂತ್ರದಲ್ಲಿ ಪೋಣಿಸಲ್ಪಟ್ಟಿದ್ದೇವೆ. ಅಭಿ ತುಮ್ ಜಾನ್ತೆ ಹೋ ಹಮ್ ಶುರು ಮೇ ದೇವತಾ ಥೆ ಫಿರ್ ಹಮ್ ಸೋ ಕ್ಷತ್ರಿಯ ಮೇ ಆಯೇ ಅರ್ಥಾತ್ ಸೂರ್ಯವಂಶಿ ಸೆ ಚಂದ್ರವಂಶಿ ಮೇ ಆಯೇ ಇತ್ನೇ ಜನ್ಮ ಲಿಯೇ ಯ ಸಬ್ ಪತಾ ಹೋನಾ ಚಹೆ. ಈಗ ನಾವು ಮಕ್ಕಳಿಗೆ ಗೊತ್ತು, ಶುರುವಾತ್ನಲ್ಲಿ ನಾವು ದೇವತೆಗಳಿದ್ದೆವು, ಆನಂತರ ಕ್ಷತ್ರಿಯ ಧರ್ಮದಲ್ಲಿ ಬಂದೆವು, ಅಂದರೆ ಸೂರ್ಯವಂಶಿಯರಿಂದ ಚಂದ್ರವಂಶಿಯಲ್ಲಿ ಬಂದೆವು. ಎಷ್ಟು ಜನ್ಮ ತಗೊಂಡೆವು, ಬಾಬಸ್ರೆ ಎಷ್ಟು ಜನ್ಮ ತಗೊಂಡೆವು, ಎಲ್ಲ ಮಕ್ಕಳಿಗೆ ಗೊತ್ತಿರಬೇಕು. ಇಹ ನಾಲೆಜ್ ಪಹಲೆ ತುಮಾರೆ ಮೇ ಬಿಲ್ಕುಲ್ ನಹಿತಿ. ಈ ಜ್ಞಾನ ಬಾಬ ಹೇಳ್ತಾರೆ, ನೀವು ಮಕ್ಕಳಲ್ಲಿ ಮೊದಲು ಸ್ವಲ್ಪವೂ ಇರಲಿಲ್ಲ. ಅಭಿ ಬಾಪ್ನಿ ಸಂಚಾಯ ಹೇ ಇಹ ವರ್ಣೋಂಕಿ ಬಾಜೋಲಿ ಹೇ. ಈಗ ಬಾಬ ತಿಳಿಸಿಕೊಟ್ಟಿದ್ದಾರೆ, ಇದು ವರ್ಣಗಳ ಆಟವಾಗಿದೆ. ಅಭಿ ಫಿರ್ ಶುದ್ರ ಸೆ ಬ್ರಾಹ್ಮಣ್ ಬನೇಹು, ಬ್ರಾಹ್ಮಣ್ ಸೆ ಫಿರ್ ದೇವತಾ ಬನೆಂಗೆ. ಈಗ ಶುದ್ರರಿಂದ ಬ್ರಾಹ್ಮಣರಾಗಿದ್ದೇವೆ, ಬ್ರಾಹ್ಮಣರಿಂದ ಪುನಃ ದೇವತೆಗಳಾಗ್ತೇವೆ. ವಿರಾಟ್ ರೂಪ ದಿಖಾತೆ ಹೇನಾ, ಅದಕ್ಕೆ ವಿರಾಟ ರೂಪದ ಚಿತ್ರವನ್ನು ತೋರಿಸುತ್ತಾರೆ. ತುಮಾರಿ ಬುದ್ಧಿ ಮೇ ಸಾರಾ ಜ್ಞಾನ್ ಹೇ ಕೈಸೆ ಹಮ್ ನೀಚೆ ಉತ್ತರೆ ಫಿರ್ ಬ್ರಾಹ್ಮಣ್ ಕುಲ್ ಮೇ ಆಯೇ ಫಿರ್ ಡಿ ಟಿ ಡಿನಾಸ್ಟಿ ಮೇ ಆಯೇ. ನಾವು ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ಜ್ಞಾನ ಇದೆ, ಹೇಗೆ ನಾವು ಪರಂಧಾಮದಿಂದ ಕೆಳಗಡೆ ಇಳಿದೆವು, ಬ್ರಾಹ್ಮಣ ಕುಲದಲ್ಲಿ ಬಂದೆವು, ಆನಂತರ ದೈವಿ ರಾಜಧಾನಿಯಲ್ಲಿ ಬಂದೆವು. ಅಭಿ ತುಮ್ ಬ್ರಾಹ್ಮಣ್ ಹೋ ಚೋಟಿ ಚೋಟಿ ಸಬ್ಸೆ ಉಂಚ್ ಹೊತ್ತಿ ಹೇ. ಈಗ ನಾವು ಬ್ರಾಹ್ಮಣರಂತಂದರೆ ಜುಟ್ಟಿಗೆ ಸಮಾನರು, ಜುಟ್ಟು ಅಂತಂದರೆ ಎಲ್ಲಕ್ಕಿಂತ ಮೇಲೆ ಇರ್ತದೆ. ತುಮಾರೇ ಜೈಸ ಉಂಚ್ ಕುಲ್ ಕೌನ್ ಕಹಲಾವೆ. ಬಾಬತ್ಸ್ರೆ ನೀವು ಮಕ್ಕಳು ಎಷ್ಟು ಶ್ರೇಷ್ಠರು, ನಿಮಗಿಂತಲೂ ಶ್ರೇಷ್ಠ ಕುಲ ಇನ್ಯಾರ್ದು ಅಲ್ಲ ಅಂತ ಹೇಳ್ತಾರೆ ಬಾಬಾ. ತು ಭಗವಾನ್ ಬಾಪ್ ಆಕರ್ ತುಮಕೋ ಪಡಾರಹೆ ಹೇ, ತುಮ್ ಕಿತ್ನೇ ಭಾಗ್ಯಶಾಲಿ ಹೋ. ಭಗವಂತ ತಂದೆಯೇ ಬಂದು ನಮಗೆ ಓದಿಸುತ್ತಿದ್ದಾರೆ ಅಂದ ಮೇಲೆ ಬಾಬ ಹೇಳ್ತಾರೆ, ನೀವು ಎಷ್ಟೊಂದು ಭಾಗ್ಯಶಾಲಿಗಳಾಗಿದ್ದೀರಿ. ಅಪ್ನೇ ಭಾಗ್ಯಕ್ಕೆ ಕುಚ್ ಮಹಿಮಾ ತುಕರು, ತಮ್ಮ ಭಾಗ್ಯದ ಸ್ವಲ್ಪ ಆದರೂ ಬಾಬ ಹೇಳ್ತಾರೆ ಮಹಿಮೆಯಾದರೂ ಮಾಡಿಕೊಳ್ಳಿ. ಬಹಾರ್ ಮೇ ತೋ ಸಬ್ ಮನುಷ್ಯ ಮನುಷ್ಯಂಕು ಪಡಾತೆ ಹೇ, ಯಹ ತೋ ಹೇ ನಿರಾಕಾರ್ ಬಾಪ್. ಹೊರಗಡೆ ಎಲ್ಲ ಕಡೆಗಳಲ್ಲಿಯೂ ಮನುಷ್ಯರು ಮನುಷ್ಯರಿಗೆ ಓದಿಸ್ತಾರೆ, ಇಲ್ಲಿ ನಿರಾಕಾರ ತಂದೆಯಾಗಿದ್ದಾರೆ. ಇಹ ಬಾಪ್ ಕಲ್ಪ ಕಲ್ಪ ಏಕಿ ಬಾರ್ ಆಕರ್ ನಾಲೆಜ್ ದೇತಿ ಹೇ, ಇಲ್ಲಿ ತಂದೆ ಕಲ್ಪ ಕಲ್ಪಕ್ಕೂ ಒಂದೇ ಬಾರಿ ಬಂದು ನಮಗೆ ಜ್ಞಾನವನ್ನು ಕೊಡುತ್ತಾರೆ. ಪಡಾಯಿತು ಹರೇಕ್ ಪಡ್ತೇ ಹೇನಾ, ಬ್ಯಾರಿಸ್ಟರ್ಗೆ ನಾಲೆಜ್ ಪಡ್ಕರ್ ಬ್ಯಾರಿಸ್ಟರ್ ಬಂತೆ ಹೇ. ಶಿಕ್ಷಣ ಅಂತೂ ಪ್ರತಿಯೊಬ್ಬರೂ ಓದ್ತಾರೆ ಬಾಬಸ್ರೆ, ಬ್ಯಾರಿಸ್ಟರ್ನ ನಾಲೆಜನ್ನು ಓದಿ ಬರಿಷ್ಠರ್ ಆಗ್ತಾರೆ. ಹೊಸ ಮನುಷ್ಯ ಮನುಷ್ಯಂಕು ಪಡಾತೆ ಆತೆ ಹೇ, ಅಭಿಯ ಹೇ ಭಗವಾನ್ ವಾಚ್. ಅಲ್ಲಿ ಎಲ್ಲ ಮನುಷ್ಯರು ಮನುಷ್ಯರಿಗೆ ಓದಿಸ್ತಿರ್ತಾರೆ, ಆದರೆ ಈಗ ಇರೋದಿಲ್ಲಿ ಭಗವಾನ್ ವಾಚ್. ಮನುಷ್ಯಂಕು ತೋ ಕಭಿ ಭಗವಾನ್ ನಹಿ ಕಹಾ ಜಾತ ಹೇ, ವಹ ತೋ ಹೇ ನಿರಾಕಾರ. ಮನುಷ್ಯರನ್ನು ಎಂದಿಗೂ ಭಗವಂತ ಅಂತ ಹೇಳಲು ಸಾಧ್ಯ ಇಲ್ಲ, ಭಗವಂತ ನಿರಾಕಾರ ಆಗಿದ್ದಾರೆ. ಯಹ ಆಕರ್ ತುಂಬ ಚೊಂಕು ಪಡಾತೆ, ಭಗವಂತ ಇಲ್ಲಿ ಬಂದು ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಪಡಾಯಿ ನ ಸೂಕ್ಷ್ಮತನ್ಮೆ ನ ಮೂಲ್ವತ್ತನ್ಮೆ ಪಡ್ನಿ ಹೊತ್ತಿ ಹೇ, ಪಡಾಯಿ ಹೊತ್ತಿ ಹಿ ಯಹ ಹೇ. ಬಾಬ ಹೇಳ್ತಾರೆ ಶಿಕ್ಷಣ ಅಂತಂದರೆ ಮೂಲವತ್ತನದಲ್ಲಿಯೂ ಶಿಕ್ಷಣ ಓದುವುದಿಲ್ಲ, ಅದಕ್ಕೆ ಸೂಕ್ಷ್ಮವತ್ತನದಲ್ಲಿಯೂ ಶಿಕ್ಷಣ ಓದುವುದಿಲ್ಲ. ಶಿಕ್ಷಣದಲ್ಲಿ ಈ ಸಾಕಾರದ ಒತ್ತನದಲ್ಲಿ ಇಲ್ಲಿ ಅಂತ ಹೇಳ್ತಾರೆ ಬಾಬಾ. ಇಸ್ಮೆ ಮುಂಜನೆ ಕಿತ್ತು ಕೋಯ್ ಬಾತಿನಿ, ಇದರಲ್ಲಿ ಯಾವ ಗೊಂದಲದಲ್ಲಿ ಬರುವಂಥ ಮಾತಿಲ್ಲ. ಸ್ಕೂಲ್ ಮೇ ಕಭಿ ಸ್ಟೂಡೆಂಟ್ ಕಹೆಂಗೆ ಕ್ಯಾ ಕಿ ಹಮ್ ಮುಂಚುತ್ತೆ ಹೇ, ಹಮ್ಕೋ ನಿಶ್ಚಯ ನಹಿ ಹೋತಾ, ಪಡಾಯಿ ಪಡ್ಕರ್ ಅಪ್ನ ಸ್ಟೇಟಸ್ ಲೇತೆ ಹೇ. ಆ ಸ್ಕೂಲ್ಗಳಲ್ಲಿ ಆ ವಿದ್ಯಾರ್ಥಿಗಳು ನಮಗೆ ಗೊಂದಲವಾಗ್ತದೆ, ನಮಗೆ ನಿಶ್ಚಯ ಇಲ್ಲ ಅಂತ ಅವರು ಎಂದಿಗೂ ಕೂಡ ಆ ಶಿಕ್ಷಣ ಆ ವಿದ್ಯಾರ್ಥಿಗಳು ಹೇಳೋದಿಲ್ಲ. ಆ ಸ್ಕೂಲ್ನಲ್ಲಿ ಆ ಕಾಲೇಜ್ನಲ್ಲಿ ಓದಿ ತಮ್ಮ ಸ್ಟೇಟಸನ್ನು ತಾವು ಪಡ್ಕೊಳ್ತಾರೆ. ತು ಯಹ ಲಕ್ಷ್ಮೀನಾರಾಯಣ ಸತ್ಯುಗ್ ಆದಿಮೆ ವಿಶ್ವಕ್ಕೆ ಮಾಲಿಕ್ ಕೇಸಿ ಬನೇ, ಜರೂರ್ ಬಾಪ್ ದ್ವಾರ ಬನೇ. ಬಾಪ್ ತು ಸಚ್ಚ ಬತ್ತಾಯಂಗೇನಾ, ಅದಕ್ಕೆ ಬಾಬ್ ಹೇಳ್ತಾ ಇದ್ದಾರೆ ಇಲ್ಲಿ ಕೂಡ ಮಕ್ಕಳಿಗೆ ನಿಶ್ಚಯ ಇರಬೇಕು. ಯಾಕರೆ ಈ ಲಕ್ಷ್ಮೀನಾರಾಯಣ ಸತ್ಯಗದ ಆದಿಯಲ್ಲಿ ವಿಶ್ವದ ಮಾಲೀಕರು ಹೇಗಾದರೂ ಅವಶ್ಯವಾಗಿ ತಂದೆಯ ಮೂಲಕರಾದ್ರಲ್ವಾ. ತಂದೆ ಯಾವಾಗಲೂ ನಮಗೆ ಸತ್ಯವನ್ನೇ ಹೇಳ್ತಾರೆ.
ಭಗವಾನ್ ಕೊಯಿ ರಾಂಗ್ ಥೋಡಿ ಬತ್ತಾ ಸಕ್ತೆ ಹೇ ಭಗವಂತ ಎಂದಿಗೂ ಸುಳ್ಳು ಹೇಳಲು ಸಾಧ್ಯವಿಲ್ಲ. ಬಡ ಭಾರಿ ಇಮ್ತಿಯಾನ್ ಹೇ, ನಮ್ಮದು ಏನು ಪರೀಕ್ಷೆ ಸಾಮಾನ್ಯ ಇಲ್ಲ, ಬಹಳ ದೊಡ್ಡದು. ಈ ಸಮಯದೂ ಹೇ ಪ್ರಜಾ ಕ ಪ್ರಜಾಪರ್ ರಾಜ ರಾಣಿ ಹೇ ನಹಿ. ಈ ಸಮಯದಲ್ಲಿ ನೋಡೋಣ, ಪ್ರಜೆಗಳದ್ದು ಪ್ರಜೆಗಳ ಮೇಲೆ ರಾಜ್ಯವಿದೆ, ಇಲ್ಲಿ ಯಾವ ರಾಜರಾಣಿಯರಂತೂ ಇಲ್ಲ. ಸತ್ಯುಗ್ ಮೆಥೆ ಅಬ್ ಕಲಿಯುಗ ಅಂತ ಮೇ ಹೇನಿ, ಸತ್ಯುಗದ ಆದ್ಯಲಿದ್ರು, ಈಗ ಕಲಿಯುಗದ ಅಂತ್ಯದಲ್ಲಿ ಯಾವ ರಾಜರಾಣಿಯರಿಲ್ಲ. ಇಸ್ಕೋ ಕಹ ಚಾತ ಪಂಚಾಯತಿ ರಾಜ್ಯ, ಇದಕ್ಕೆ ಹೇಳಲಾಗ್ತದೆ ಪಂಚಾಯತಿ ರಾಜ್ಯ. ತು ಗೀತಾ ಮೇ ಲಿಖದಿಯ ಹೇ ಕೌರವ್ ಅವ್ರ ಪಾಂಡವ್, ತು ರುಹಾನಿ ಪಂಡಿತ್ ತುಮ್ ಹೋನ, ಗೀತೆಯಲ್ಲಿ ಕೂಡ ಬರೆದು ಬಿಟ್ಟಿದ್ದಾರೆ ಕೌರವ ಪಾಂಡವರು. ಬಾಬಾ ಹೇಳ್ತಾ ಇದ್ದರೆ ನೀವು ಮಕ್ಕಳೇ ಮಾರ್ಗದರ್ಶಿಗಳಾಗಿದ್ದೀರಿ. ಸಬ್ಕೂ ರೂಹಾನಿ ಘರ್ ಕಾ ರಾಸ್ತಾ ಬತ್ತಾತಿ ಹೋ, ಎಲ್ಲರಿಗೂ ಆತ್ಮಿಕ ಮನೆಯ ದಾರಿಯನ್ನು ತೋರಿಸುತ್ತೀರಿ. ವಹೆ ತುಮ್ ಆತ್ಮಂಕ ರೂಹಾನಿ ಘರ್, ಅದು ನಾವೆಲ್ಲ ಆತ್ಮಗಳ ಆತ್ಮಿಕ ಮನೆಯಾಗಿದೆ. ರೂಹ ಜನ್ಮ ಲೇಖರ್ ಪಾಠ ಬಚಾತಿ ಹೇ, ನಾವೆಲ್ಲ ಆತ್ಮಗಳು ಜನ್ಮ ತಗೊಂಡು ಪಾತ್ರವನ್ನು ಅಭಿನಯಿಸುತ್ತೇವೆ. ಯಹ ಬಾತೆ ತುಮಾರೆ ಸಿವಾಯ ಅವ್ರ ಕೋಯಿ ನಹಿ ಜಾಂತೆ, ಈ ಮಾತು ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಸಹ ತಿಳ್ಕೊಂಡಿಲ್ಲ. ಋಷಿ ಮುನಿ ಆದಿ ಕೋಯಿ ಬಿ ನ ರಚಯಿತಾಕೋ ನ ರಚನಾಕೆ ಆದಿ ಮಧ್ಯ ಅಂತಕ್ಕೋ ಜಾಂತೆ ಹೇ. ಯಾವುದೇ ಋಷಿ ಮುನಿಗಳಿರ್ಬೋದು ರಚಯಿತ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿಲ್ಲ. ಲಾಕೋ ವರ್ಷ ಕಹ ದೇತೆ ಹೇ, ಅವರು ಲಕ್ಷಾಂತರ ವರ್ಷ ಹೇಳಿ ಬಿಡುತ್ತಾರೆ. ಪರಂತು ಉನ್ಕಾ ಬಿ ಕೋಯಿ ಪುರ ಹಿಸಾಬ್ ಕಿತಾಬ್ ನಹಿ ಹೇ, ಆದರೆ ಬಾಬೇಳ್ತಾರೆ ಅವರದ್ದು ಸಹ ಯಾವುದೇ ಲೆಕ್ಕ ಇಲ್ಲ. ಆದ ಆದ ಬಿ ಹೋನ ಸಕೆ ಪೂರ ಆದ ಸುಖದಾಮ್ ಫಿರ್ ಪೂರ ಆದ ದುಃಖದಾಮ್. ಅದಕ್ಕೆ ಬಾಬತ್ತಿಸ್ತಾ ಇದ್ದಾರೆ ಅರ್ಧ ಪೂರ್ಣ ಅರ್ಧ ಸುಖಧಾಮ ಪೂರ್ಣ ಅರ್ಧ ದುಃಖಧಾಮವಾಗಿದೆ. ಯಹೆ ಪತಿ ದುನಿಯಾ ವಿಶಿಸ್ ಅವ್ರ ವಹೆ ವಾಯ್ಸ್ಲೆಸ್, ಇದು ಪತಿತ ಜಗತ್ತು ವಿಕಾರಿ ಜಗತ್ತು, ಅದು ಸಂಪೂರ್ಣ ನಿರ್ವಿಕಾರಿ ಜಗತ್ತು. ತು ಬಾಬ್ ಕಿತ್ನ ಉಂಚುತೆ ಉಂಚೆ ಪರಂತು ಕಿತ್ನ ಸಾಧಾರಣ, ಶುಭಾಬ ನೋಡಲಿಕ್ಕೆ ಹೋದರೆ ಶ್ರೇಷ್ಠಾತಿ ಶ್ರೇಷ್ಠ, ಆದರೆ ಎಷ್ಟು ಸಾಧಾರಣರಿದ್ದಾರೆ. ಕೊಯ್ ಬಡೇ ಆದ್ಮಿ ಆಫೀಸರ್ಸ್ ಆದಿ ಸೆ ಮಿಲ್ತೆ ಹೇ ತೋ ಉನ್ಕೋ ಕಿತ್ನ ರಿಗಾರ್ಡ್ ದೇತೆ ಹೇ. ಯಾವುದಾದ್ರೂ ಕೂಡ ದೊಡ್ಡ ವ್ಯಕ್ತಿ ಆಫೀಸರ್ಸ್ ಆದಿ ಜೊತೆಗೆ ಭೇಟಿಯಾಗಬೇಕಾದ್ರೆ ಬಾಬಾ ಹೇಳ್ತಾರೆ ಅವರಿಗೆ ಎಷ್ಟು ಗೌರವ ಕೊಡ್ತಾರೆ. ಪತಿತ್ ದುನಿಯಾ ಮೇ ಪತಿತ್ ಮನುಷ್ಯ ಪತಿತುಂಕ ದೀದಾರ್ ಕರ್ತೆ ಹೇ ಪಾವಂತು ಹೇ ಗುಪ್ತ, ಇದು ಪತಿತ ಜಗತ್ತು. ಈ ಪತಿತ ಜಗತ್ತಿನಲ್ಲಿ ಪತಿತ ಮನುಷ್ಯರೇ ಅವರ ದರ್ಶನ ಮಾಡ್ತಾರೆ. ಶುಭಾಬ ಪಾವನ ಗುಪ್ತ ಇದ್ದಾರೆ, ಬಾರ್ಸೆ ದಿಖಾಯ್ ಕುಚ್ ನಹಿ ಪಡ್ತ. ಅದಕ್ಕೆ ಬಾಬಂತೂ ಕಾಣುವುದಿಲ್ಲ. ಬಾಬ್ಗೂ ಕಹ ಜಾತ ಹೇ ನಾಲೆಜ್ ಫುಲ್ ಬ್ಲೀಸ್ ಫುಲ್, ಶುಭಾಬ ಯಾರು ನಾಲೆಜ್ ಫುಲ್ ಆಗಿದ್ದಾರೆ ಬ್ಲೀಸ್ ಫುಲ್ ಆಗಿದ್ದಾರೆ. ಸ ಬಾತೆ ಬಾಪ್ ಮೇ ಫುಲ್ ಹೇ, ಎಲ್ಲ ಮಾತುಗಳಲ್ಲಿ ಕೂಡ ಶುಭಾಬ ಫುಲ್ ಇದ್ದಾರೆ. ಇಸ್ಲಿ ಉನ್ಕು ಜ್ಞಾನಕ ಸಾಗರ್ ಕಹ ಜಾತ ಹೇ, ಅದಕ್ಕೋಸ್ಕರ ಬಾಬನಿಗೆ ಜ್ಞಾನದ ಸಾಗರ ಅಂತ ಹೇಳಲಾಗ್ತದೆ. ಹರ್ ಏಕ್ ಮನುಷ್ಯಕ್ಕೆ ಪೊಜಿಷನ್ ಕಿ ಮಹಿಮಾ ಅಲಗ್ ಅಲಗ್ ಹೇ, ವಜೀರ್ ಕೋ ವಜೀರ್ ಪ್ರೈಮ್ ಮಿನಿಸ್ಟರ್ ಕೋ ಪ್ರೈಮ್ ಮಿನಿಸ್ಟರ್ ಕಹೆಂಗೆ. ಬಾಬಾ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬ ಮನುಷ್ಯರ ಪೊಜಿಷನ್ನ ಮಹಿಮೆ ಅದು ಅವರವರದೇ ಆಗಿದೆ, ಅದು ಬೇರೆ ಬೇರೆ ಆಗಿದೆ. ವಜೀರ್ ಮಂತ್ರಿಯನ್ನು ಮಂತ್ರಿ, ಪ್ರೈಮ್ ಮಿನಿಸ್ಟರನ್ನು ಪ್ರೈಮ್ ಮಿನಿಸ್ಟರ್ ಅಂತ ಹೇಳಲಾಗ್ತದೆ. ಯಹ ಫಿರ್ ಹೇ ಉಂಚುತೆ ಉಂಚೆ ಭಗವಾನ್, ಇಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ. ಸಬ್ಸೆ ಬಡಾ ಪೊಜಿಷನ್ ಹೇ ನಿರಾಕಾರ ಬಾಪ್ ಕಾ ಜಿಸ್ಕೆ ಹಮ್ ಸಬ್ ಬಚ್ಚೆ ಹೇ, ಎಲ್ಲಕ್ಕಿಂತ ದೊಡ್ಡ ಪೊಜಿಷನ್ ಅಂತಂದರೆ ನಿರಾಕಾರ ತಂದೆಯದಾಗಿದೆ. ಆ ತಂದೆಗೆ ನಾವೆಲ್ಲರೂ ಕೂಡ ಮಕ್ಕಳು. ವ ಹಮ್ ಸಬ್ ಬಾಪ್ಗೆ ಸಾತ್ ಪರಂಧಾಮೆ ರಹತೆ ಹೇ, ವ ಹೇ ಘರ್, ಅಲ್ಲಿ ನಾವೆಲ್ಲರೂ ಸಹ ತಂದೆಯ ಜೊತೆ ಪರಂಧಾಮದಲ್ಲಿ ಇರ್ತೇವೆ, ಅದು ನಮ್ಮ ಮನೆಯಾಗಿದೆ. ಯಾ ಸಬ್ಕೋ ಅಪ್ನ ಅಪ್ನ ಪಾರ್ಟ್ ಮಿಲಾ ಹುವಾ ಹೇ, ಇಲ್ಲಿ ಎಲ್ಲರಿಗೂ ಸಹ ತಮ್ಮ ತಮ್ಮದೇ ಆದಂಥ ಪಾತ್ರ ಸಿಕ್ಕಿದೆ. ಓಯ್ ಏಕ್ ಜನ್ಮಕ್ಕೆ ಬಿ ಪಾರ್ಟ್ ಬಚಾಕರ್ ವಾಪಸ್ ಚಲೇ ಜಾತೆ ಹೇ, ಕೆಲವರು ಒಂದು ಜನ್ಮದ ಪಾತ್ರ ಅಭಿನಯಿಸಿನೂ ಸಹ ವಾಪಸ್ ಹೋಗ್ಬೋದು. ತು ಬಾಪ್ ಸಮಜಾತೆ ಹೇ ಯಮನ ಸೃಷ್ಟಿ ಕಾ ವೆರೈಟಿ ಝಾಡ್ ಹೇ, ಏಕ್ ನ ಮಿಲೆ ದೂಸರೆ ಸೆ. ಅದಕ್ಕೆ ಬಾಬಾ ತಿಳಿಸಿಕೊಡ್ತಾರೆ ಇದು ಮನುಷ್ಯ ಸೃಷ್ಟಿ ಎನ್ನುವಂತಹ ವೆರೈಟಿ ವೃಕ್ಷವಾಗಿದೆ. ಒಬ್ಬರ ಪಾತ್ರ ಇದ್ದಂಗೆ ಮತ್ತೊಬ್ಬರದ್ದು ಪಾತ್ರ ಇಲ್ಲ. ಆತ್ಮತ್ವ ಏಕ್ ಜೇಸಿ ಹೇ ಬಾಕಿ ಶರೀರ್ ಏಕ್ ನ ಮೇಲೆ ದೂಸರೆ ಸೆ,
ಆತ್ಮ ಬಾಬಸರ ಆತ್ಮದ ರೂಪ ಎಲ್ಲವೂ ಸಹ ಒಂದೇ. ಹಾಗಾಗಿ ಬಾಬಸರ ಪಾತ್ರ ಭಿನ್ನ, ಶರೀರ ಬಾಬಸರ ಒಬ್ಬರದಿದ್ದಂಗೆ ಮತ್ತೊಬ್ಬರ ಶರೀರ ಇರಲಿಕ್ಕೆ ಸಾಧ್ಯ ಇಲ್ಲ. ನಾಟಕ ಭೀ ದಿಖಾತೆ ಹೇ ಜಿಸ್ಮೇ ಏಕ್ ಜೈಸಿ ದೋ ಶಕಲ್ ಬನಾತೆ ಹೇ ಜಿಸ್ಮೇ ಮುಂಜ ಜಾತೆ ಹೇ ಕಿ ಪತಾ ನಹೀ ಹಮಾರಾ ಪತಿ ಯಹ ಹೇ ಯಾ ಯಹ. ಯಹ ತೋ ಬೇಹದ ಕಾ ಖೇಲ್ ಹೇ, ಇಸ್ಮೇ ಏಕ್ ನಾ ಮಿಲೆ ದೂಸರೆ ಸೇ. ಅಲ್ಲಿ ಬಾಬಸರ ನಾಟಕ ಸಿನಿಮಾವನ್ನೆಲ್ಲ ಮಾಡ್ತಾರೆ. ಹಾಗಾಗಿ ಬಾಬತಿಸ್ತಾರೆ ಒಬ್ಬರದಂಗೆ ಮತ್ತೊಬ್ಬರ ರೂಪವನ್ನು ಮಾಡ್ತಾರೆ, ಡಬಲ್ ರೋಲ್. ಹಾಗಾಗಿ ಅದರಲ್ಲಿ ಬಾಬತಿಸ್ತಾ ಇದ್ದರೆ ಅವರಿಗೆ ಗೊಂದಲ. ಏನು ಗೊಂದಲ ಅಂತಂದರೆ ಇವರು ನಮ್ಮ ಪತಿನಾ ಅಥವಾ ಅವರು ನಮ್ಮ ಪತಿನಾ? ಯಾಕೆಂದರೆ ನೋಡ್ಲಿಕ್ಕೆ ಹೋದ ರೂಪ ಒಂದೇ ಅಂತ ಹೇಳ್ತಾರೆ ಬಾಬಾ. ಅದು ಅಸ್ಥೂಲವಾದಂಥ ನಾಟಕ ಆಯಿತು. ಆದರೆ ಇದು ಬೇಹತ್ತಿನ ನಾಟಕ, ಬೇಹತ್ತಿನ ಆಟ ಆಗಿದೆ. ಇದರಲ್ಲಿ ಒಬ್ಬರದಿದ್ದಂಗೆ ಮತ್ತೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಹರ್ ಏಕೆ ಫೀಚರ್ಸ್ ಅಲಗ್ ಅಲಗೆ, ಪ್ರತಿಯೊಬ್ಬರ ರೂಪ ಅದು ಬೇರೆ ಬೇರೆಯೇ ಆಗಿದೆ. ಆಯುಬಲ್ ಏಕ್ ಜೈಸಿ ಹೋ ಪರಂತು ಫೀಚರ್ಸ್ ಏಕ್ ಜೈಸೆ ಹೋ ನಸಕ್ಕೆ. ಭಲೆ ಆಯುಷ್ಯ ಒಂದೇ ಸಮ ಇರ್ಬೋದು, ಆದರೆ ರೂಪ ಮಾತ್ರ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹರ್ ಜನ್ಮ ಮೇ ಫೀಚರ್ಸ್ ಬದಲ್ತೆ ಜಾತೆ ಹೇ, ಆತ್ಮದು ಪ್ರತಿಯೊಂದು ಜನ್ಮದಲ್ಲಿಯೂ ಸಹ ರೂಪಗಳು ಬದಲಾಗ್ತಾ ಹೋಗ್ತದೆ. ಕಿತ್ನಾ ಬಡಾ ಬೇಹದ ಕಾ ನಾಟಕ ಹೇ ತೋ ಉನ್ಕೋ ಜಾನನಾ ಚಾಹಿಯೆ. ಪ್ರತಿಯೊಂದು ಜನ್ಮದಲ್ಲಿಯೂ ಕೂಡ ಆತ್ಮರೂಪ ಬದಲಾಯಿಸ್ತದಂತಂದರೆ ಎಷ್ಟು ಜನ್ಮ ಪಡ್ಕೊಳ್ತದೆ, ಎಷ್ಟು ಆತ್ಮರುಗಳಿದ್ದಾರೆ. ಇದು ಬೇಹದ್ದಿನ ನಾಟಕ ಅಂದ ಮೇಲೆ ಇದನ್ನು ಹೇಳ್ತಾರೆ ಬಾಬಾ, ತಿಳ್ಕೊಳ್ಬೇಕು. ಸಾರಿ ಸೃಷ್ಟಿಗೆ ಆದಿ ಮಧ್ಯ ಅಂತಕ ಜ್ಞಾನ ತುಮಾರಿ ಬುದ್ಧಿ ಮೆಹೆ. ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಹರ್ ಏಕ ಡ್ರಾಮಾ ಮೇ ಜೋ ಪಾಠ ಹೇ ವಹಿ ಬಚಾಯಂಗೆ. ಡ್ರಾಮಾ ಮೇ ಕೊಯ್ ರಿಪ್ಲೇಸ್ ಹೋ ನಹೀ ಸಕ್ತ. ಬೇಹದ್ದು ಕ ಡ್ರಾಮಾ ಹೇ, ಪ್ರತಿಯೊಬ್ಬರದ್ದು ಕೂಡ ಡ್ರಾಮಾದಲ್ಲಿ ಯಾವ ಪಾತ್ರವಿದೆಯೋ ಆ ಪಾತ್ರವನ್ನು ಅಭಿನಯಿಸ್ತಾರೆ. ಡ್ರಾಮಾದಲ್ಲಿ ಯಾವುದೇ ರಿಪ್ಲೇಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಬೇಹದ್ದಿನ ಡ್ರಾಮಾವಾಗಿದೆ. ಜನ್ಮ ಲೇತೆ ರಹತೆ ಹೇ ಸಬ್ಕೆ ಫೀಚರ್ಸ್ ಅಲಗ್ ಅಲಗ್ ಹೇ. ಜನ್ಮ ತಗೊಳ್ತಾನೆ ಇರ್ತಾರೆ, ಎಲ್ಲರ ರೂಪ ಬೇರೆ ಬೇರೆಯಾಗಿದೆ. ಕಿತ್ನೆ ವೆರೈಟಿ ಫೀಚರ್ಸ್ ಹೇ, ವಿಚಾರ ಮಾಡಿ ಭಾವಿಸ್ರೆಷ್ಟು ವೆರೈಟಿ ಫೀಚರ್ಸ್ಗಳಿದ್ದಾವೆ. ಯಹ ನಾಲೆಜ್ ಸಾರಿ ಬುದ್ಧಿ ಸೇ ಸಮಸ್ನೆ ಕಿ ಹೇ ಕೊಯ್ ಕಿತಾಬ್ ಆದಿ ಹೇ ನೇ. ಇವೆಲ್ಲ ಜ್ಞಾನ ಬುದ್ಧಿಯಿಂದ ತಿಳ್ಕೊಳ್ಳುವಂಥದ್ದಾಗಿದೆ, ಯಾವುದೇ ಪುಸ್ತಕ ಆದಿ ಅಂತೂ ಇಲ್ಲ. ತೋ ಗೀತಾ ಕ ಭಗವಾನ್ ಹಾತ್ಮೆ ಗೀತಾ ಲೇ ಆತ್ಯ ಆತ ಹೇ ಕ್ಯಾ. ಗೀತೆಯ ಭಗವಂತ, ಹಾಗಾದ್ರೆ ಕೈಯಲ್ಲೇನಾದ್ರು ಸಹ ಗೀತೆಯನ್ನು ತೊಗೊಂಡು ಬರ್ತಾರ? ವಹತ್ತು ಜ್ಞಾನ ಕ ಸಾಗರ ಹೇ, ಪುಸ್ತಕ ಥೋಡಿ ಇಲ್ಲಿ ಆಯಾ. ಅದಕ್ಕೆ ಶುಭಾಭ ಜ್ಞಾನದ ಸಾಗರ, ಯಾವುದೇ ಪುಸ್ತಕ ಆದಿ ತೊಗೊಂಡು ಬರ್ಲಿಕ್ಕಂತೂ ಸಾಧ್ಯ ಇಲ್ಲ. ಪುಸ್ತಕ ತು ಭಕ್ತಿ ಮಾರ್ಗ ಮೇ ಬಂತೆ ಹೇ ತು ಯಹ ಸಬ್ ಡ್ರಾಮಾ ಮೇ ನುಂದ್ ಹೇ. ಪುಸ್ತಕ ಅದೆಲ್ಲ ಭಕ್ತಿ ಮಾರ್ಗದಲ್ಲಿ ಬಾಬತಿಸ್ತಾರೆ, ತಯಾರು ಮಾಡ್ತಾರೆ. ಇಲ್ಲೆಲ್ಲ ಡ್ರಾಮಾ ಫಿಕ್ಸ್ ಆಗಿದೆ. ಏಕ್ ಸೆಕೆಂಡ್ನ ಮೇಲೆ ದುಸರಿಸಿ, ಒಂದು ಸೆಕೆಂಡ್ ಇದ್ದ ಹಾಗೆ ಮತ್ತೊಂದು ಸೆಕೆಂಡ್ ಇರೋದಿಲ್ಲ. ತು ತುಂಬ ಚುಂಕುತು ಸಬ್ ಸಂಜಾತಿಯ ಹೇ. ಅದಕ್ಕೆ ನಾವು ಮಕ್ಕಳಿಗೆ ಬಾಬಾ ಎಲ್ಲವನ್ನ ತಿಳಿಸಿಕೊಟ್ಟಿದ್ದಾರೆ. ಚಕ್ರ ಪೂರ ಹೋ ಫಿರ್ ನಯೇ ಸಿರ್ ಶುರು ಹೋಗ. ಬಾಬಶ್ರೀ ಚಕ್ರ ಪೂರ್ಣವಾಗಿ ಮತ್ತೆ ಹೊಸತ್ತರಿಂದ ಶುರು ಆಗ್ತದೆ. ಅಭಿ ತುಮ್ ಪಡ್ ರಹೇ ಹೋ, ಬಾಪ್ಕೋ ಭಿ ತುಮ್ ಜಾನ್ ಗಯ ಹೋ. ಈಗ ನಾವು ಮಕ್ಕಳು ಓದುತ್ತಿದ್ದೇವೆ, ತಂದೆಯನ್ನು ಸಹ ನಾವು ಮಕ್ಕಳು ತಿಳ್ಕೊಂಡು ಬಿಟ್ಟಿದ್ದೇವೆ. ರಚನಾ ಕೋ ಭಿ ಜಾನ್ ಗಯ ಹೋ, ರಚನೆಯನ್ನು ಸಹ ತಿಳಿದುಕೊಂಡು ಬಿಟ್ಟಿದ್ದೇವೆ. ಮೂಲವತನ್ಸೆ ಯಹ ಆತೆ ಹೋ ಪಾರ್ಟ್ ಬಚ್ಚಾನೆ, ಮೂಲವತನದಿಂದ ಇಲ್ಲಿ ಬರೋದೇ ನಾವು ಪಾತ್ರ ಅಭಿನಯಿಸಲು. ಸ್ಟೇಜ್ ಕಿತ್ನಿ ಬಡಿ ಹೇ, ಇನ್ಕಾ ಕೋಯಿ ಮಾಪ್ ನಹೀ ಹೋ ಸಕ್ತ. ಈ ಸ್ಟೇಜ್ ಎಷ್ಟು ದೊಡ್ಡದು, ಬಾಬತ್ತಿಸ್ತಾ ಇದ್ರೆ ಇದನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕೋಯಿ ಬಿ ಪಾಂಚ್ ನಹಿ ಸಕ್ತೆ. ಅದಕ್ಕೆ ಬಾಬತ್ತಿಸ್ತಾ ಇದ್ರೆ ಯಾರು ತಲುಪಲು ಸಾಧ್ಯ ಇಲ್ಲ. ಸಾಗರ್ ಅವ್ರ ಆಕಾಶ ಕಾ ಕೋಯಿ ಅಂತ ನಹಿ ಪಾ ಸಕ್ತೆ, ಇಸ್ಲೇ ಬೇ ಅಂತ ಗಾಯಾ ಜಾತ ಹೇ. ಸಾಗರ ಅಥವಾ ಆಕಾಶ, ಬಾಬಸರ ಸಾಗರದ್ದು ಅಂತ್ಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆಕಾಶದ್ದು ಅಂತ್ಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇ ಅಂತ ಅನ್ನುವಂಥ ಗಾಯನ ಮಾಡಲಾಗ್ತದೆ.
आगे इतनी कोशिश नहीं करते थे, अभी कोशिश करते हैं, साइंस भी अभी है, फिर कब शुरू होगी? बाप हेल्ता इद्दरे ಮೊದಲೆಲ್ಲ ಅಂತ್ಯ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರಲಿಲ್ಲ, ಈಗ ಪ್ರಯತ್ನ ಪಡ್ತಾರೆ, ಯಾಕೆಂದರೆ ಈಗ ವಿಜ್ಞಾನ ಇದೆ. ಬಾಪ್ ಸೆ ಫಿರ್ ಕಬ್ ಶುರು ಹೋಗಿ, ಜಬ್ ಉನ್ಹೋಂ ಕಾ ಪಾರ್ಟ್ ಹೋಗ, ಮತ್ತೆ ಯಾವಾಗ ಇದರ ಪಾತ್ರ ಅಂತಂದರೆ ಯಾವಾಗ ಬಸ್ಸೆ ಪಾತ್ರ ಇರ್ತದೆ ಆವಾಗ ಮತ್ತೆ ಶುರು ಆಗ್ತದೆ. ತೊ ಇತ್ನಿ ಹೆಸ ಬಾತೆ ಶಾಸ್ತ್ರ ಮೇ ಥೋಡಿ ಹೇ, ಹಾಗರೆ ಇಷ್ಟೆಲ್ಲ ಮಾತುಗಳು ಶಾಸ್ತ್ರಗಳಲ್ಲಿ ಇಲ್ಲ. ಸುನಾನೆ ವಾಲೆಕ್ಕೆ ಬದಲೆ ಸುನನೆ ವಾಲೆಕ ನಾಮ್ ಡಾಲ್ತೀಯ ಹೇ, ಹೇಳುವಂಥವರ ಬದಲು ಕೇಳುವಂಥರ ಹೆಸರು ಶಾಸ್ತ್ರದಲ್ಲಿ ಹಾಕಿಬಿಟ್ಟಿದ್ದಾರೆ. ಯಹ ಕಾಲಿ ಆತ್ಮ ವ ಗೋರಿ ಆತ್ಮ, ಕಾಲಿ ಆತ್ಮ ಇನ್ಕೆ ದ್ವಾರ ಸುನ್ಕರ್ ಗೋರಿ ಬನಿ ಹೇ. ನಾಲೆಜ್ ಸೆ ಕಿತ್ನ ಊಂಚ್ ಪದ ಮಿಲ್ತಾ ಹೇ, ಹೇಳ್ತಾರೆ ಇವರು ಕಪ್ಪು ಆತ್ಮ, ಇವರು ಸುಂದರ ಆತ್ಮ. ಬಾ ಪತಿಸ್ತಾ ಇದ್ದಾರೆ, ಎಲ್ಲರೂ ಪತಿತಾರೆ ಅಲ್ವಾ, ಅದಕ್ಕೆ ಬಾಬನ ಮೂಲಕ ಜ್ಞಾನವನ್ನು ಕೇಳಿ ಈಗ ಸುಂದರ ಆಗ್ತಿದ್ದೇವೆ ಅಂತ ಹೇಳ್ತಾರೆ ಬಾಬಾ. ಯಾಕರೆ ಜ್ಞಾನದಿಂದ ಎಷ್ಟು ಶ್ರೇಷ್ಠ ಪದವಿ ಮಕ್ಕಳಿಗೆ ಸಿಗ್ತಾ ಇದೆ. ಯಹೆ ಗೀತಾ ಪಾಠಶಾಲಾ ಕೌನ್ ಪಡಾತೆ ಹೇ, ಇದು ಇರೋದೇ ಬಾಬಾ ಹೇಳ್ತಾರೆ ಗೀತಾ ಪಾಠಶಾಲೆ. ಹಾಗರೆ ಯಾರು ಓದಿಸ್ತಿದ್ದಾರೆ? ಭಗವಾನ್ ರಾಜ್ಯೋಗ ಸಿಕ್ಕಾತೆ ಹೇ, ಇಲ್ಲಿ ಸ್ವಯಂ ಭಗವಂತ ರಾಜ್ಯೋಗ ಕಲಿಸಿಕೊಡುತ್ತಿದ್ದಾರೆ ಅಮರ್ಪುರಿಕೆಲಿಯೇ ಇಸ್ಲಿಯೇ. ಅದಕ್ಕೆ ಬಾಬಾ ಓದಿಸೋದೇ ಅಮರಪುರಿಗಾಗಿ, ಇಸ್ಲಿಯೇ ಇಸ್ಕೋ ಅಮರ್ ಕಥಾಭಿ ಕಹಾಚಾತಾ ಹೇ, ಅದಕ್ಕೆ ಇದನ್ನು ಅಮರ ಕಥೆ ಅಂತ ಹೇಳಲಾಗ್ತದೆ. ಜರೂ ಸಂಗಮ ಯುಗ ಪರಿ ಸುನಾಯಿ ಹೋಗಿ, ಅವಶ್ಯವಾಗಿ ಸಂಗಮ ಯುಗದಲ್ಲೇ ಬಾಬಾ ಈ ಜ್ಞಾನವನ್ನು ತಿಳಿಸ್ತಾರೆ. ಜಿನೋನೆ ಕಲ್ಪ ಪಹಲೆ ಪಡಾ ಹೇ ವಹಿ ಆಕರ್ ಫಿರ್ ಪಡೆಂಗೆ ಆರ್ ನಂಬರ್ ವಾರ್ ಪದ ಪಾಯಂಗೆ. ಯಾರು ಕಲ್ಪದ ಮೊದಲು ಬಂದು ಓದಿದ್ದಾರೆಯೋ ಈಗಲೂ ಕೂಡ ಅವರೇ ಬಂದು ಓದ್ತಾರೆ, ನಂಬರ್ ವಾರ್ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ತುಮಿ ಹಾ ಕಿತ್ನೆ ಬಾರ ಆಯೇ ಹೋ, ಬಾಬಾ ಕೇಳ್ತಾ ಇದ್ದಾರೆ. ಹಾಂ, ನೀವು ಮಕ್ಕಳಿಲ್ಲಿ ಎಷ್ಟು ಬಾರಿ ಬಂದಿದ್ದೀರಿ? ಅನ್ಗಿನ್ನತ್, ಯಾಕೆಂದರೆ ಲೆಕ್ಕ ಇಲ್ಲದಷ್ಟು ಬಾರಿ. ಕೊಯ್ ಪೂಜೆ ಯಾ ನಾಟಕ ಕಬ್ ಶುರು ಹುವಾ ಹೇ ತುಮ್ ಕಹೆಂಗೆ? ಅದಕ್ಕೆ ಯಾರು ಕೇಳ್ತಾರೆ, ಹಾಂ ಈ ನಾಟಕ ಯಾವಾಗ ಶುರು ಆಯಿತು? ಆಗೇನು ಉತ್ತರ ಕೊಡ್ತಾರೆ ಮಕ್ಕಳು? ಯಹತು ಅನಾದಿ ಚಲ ಆ ರಹಾ ಹೇ, ಗಿಂತಿಗೆ ಬಾತ್ ಹೀ ನಹಿ ಸಕ್ತಿ, ಪೂಚನೆ ಕಾ ಖಯಾಲ್ ಭಿ ನಹಿ ಆತ. ಅದಕ್ಕೆ ಯಾವಾಗಿನಿಂದ ಈ ನಾಟಕ ಶುರು ಆಯ್ತಂದರೆ ಇದು ಅನಾದಿಯಿಂದಲೂ ನಡೀತಾ ಬಂದಿರುವಂಥ ನಾಟಕ. ಲೆಕ್ಕ ಹಾಕುವಂಥ ಯಾವುದೇ ಮಾತಂತೂ ಇಲ್ಲವೇ ಇಲ್ಲ, ಕೇಳುವಂಥ ಯಾವುದೇ ಪ್ರಶ್ನೆ ಅಂತೂ ಇಲ್ಲಿ ಬರೋದೇ ಇಲ್ಲ. ಶಾಸ್ತ್ರೋ ಮೇ ಸಭಿ ಹೇ ಭಕ್ತಿ ಮಾರ್ಗಕ್ಕೆ ಕಹಾನಿಯ, ಜೋ ಪಡ್ತೆ ರಹತೆ ಹೇ. ಶಾಸ್ತ್ರದಲ್ಲಿ ಎಲ್ಲವೂ ಭಕ್ತಿ ಮಾರ್ಗದ ಕಥೆಗಳಾಗಿದ್ದಾವೆ. ಬಾಬಾ ಹೇಳ್ತಾರೆ ಅದನ್ನು ಓದ್ತಾ ಇರ್ತಾರೆ. ಯಹಾ ತೋ ಅನೇಕ ಭಾಷಾಯೇ ಹೇ, ಸತ್ಯಗ್ಮೆ ಅನೇಕ ಭಾಷಾಯೇ ಆದಿ ಹೋತಿ ನಹೇ. ಇಲ್ಲಿ ಅಂತೂ ಅನೇಕ ಭಾಷೆಗಳು, ಸತ್ಯಗದಲ್ಲಿ ಅನೇಕ ಭಾಷೆ ಆದಿಗಳು ಇರುವುದಿಲ್ಲ. ಏಕ ಧರ್ಮ ಏಕ ಭಾಷಾ ಏಕ ರಾಜ್ಯಕ್ಕೆ ತುಮ್ ಸ್ಥಾಪನಾ ಕರ್ ರಹೇ ಹೋ. ಒಂದೇ ಧರ್ಮ ಒಂದೇ ಭಾಷೆ ಒಂದೇ ರಾಜ್ಯದ ನೀವು ಮಕ್ಕಳು ಈಗ ಸ್ಥಾಪನೆ ಮಾಡುತ್ತಿದ್ದೀರಿ. ವೇ ಲೋಕ್ತು ಶಾಂತಿ ಸ್ಥಾಪನೆ ಕರ್ನೆ ಕಿ ರಾಯ್ ದೇನೆ ವಾಲೆಕ್ಕೂ ಪ್ರೈಸ್ ದೇತೆ ರಹತೆ. ಅವರಂತೂ ಶಾಂತಿಯ ಸ್ಥಾಪನೆಯನ್ನು ಮಾಡಲು ಸಲಹೆ ಕೊಡುವಂಥವರಿಗೂ ಸಹ ಬಾಬಾ ಸಹ ಗೌರ್ಮೆಂಟ್ ಏನು ಮಾಡ್ತದೆ, ಬಹುಮಾನವನ್ನು ಕೊಡ್ತದೆ ಸಲಹೆ ಕೊಡುವಂಥವರಿಗೆ. ಶುಭ ಬತ್ತು ತುಮಕು ಸಾರೆ ವಿಶ್ವಕ್ಕೆ ಶಾಂತಿ ಸ್ಥಾಪನ ಕರ್ನಿಕ್ಕೆ ರಾಯ್ ದೇತೆ ಹೇ. ಶುಭ ಬಂತು ನಮಗೆ ಇಡೀ ಜಗತ್ತಿನಲ್ಲಿ ಶಾಂತಿಯ ಸ್ಥಾಪನೆಯನ್ನು ಮಾಡಲು ಈಗ ಸಲಹೆ ಕೊಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳ ಮೂಲಕ ಬಾಬಾ ಶಾಂತಿಯ ಸ್ಥಾಪನೆಯನ್ನು ಮಾಡ್ತಾರೆ, ಉನ್ಕೋ ತುಮ್ ಕ್ಯಾ ಪ್ರಾಯಿಸ್ದಂಗೆ. ಹಾಗಾದರೆ ಬಾಬನಿಗೆ ಬಾಬಾ ಕೇಳ್ತಾ ಇದ್ದಾರೆ, ನೀವು ಮಕ್ಕಳು ಯಾವ ಬಹುಮಾನ ಕೊಡುತ್ತೀರಿ? ಊಹತು ಅವ್ರಿ ತುಮಕು ಪ್ರಾಯಸ್ ದೇತೆ ಲೇತೇನೆ ಯ ಸಮಸ್ನೆ ಕಿ ಬಾತೆ. ಅದಕ್ಕೆ ನಾವೇನು ಬಹುಮಾನ ಕೊಡೋದು? ಬಾಬಾ ಹೇಳ್ತಾ ಇದ್ದಾರೆ ಬಾಬನೇ ನಮಗೆ ಬಹುಮಾನ ಕೊಡ್ತಾರೆ, ಬಾಬಾ ಯಾವುದನ್ನು ಮಕ್ಕಳಿಂದ ತಗೊಳ್ಳುವುದಿಲ್ಲ. ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಕಲ್ಕಿ ಬಾತ್ ಹೇ ಜಬ್ಕಿ ಇನ್ನೊಂಕ ರಾಜ್ಯ ಥಾ ಅಭಿ ತೋ ರಹನೆ ಕಿ ಜಗ ನಹಿ ಹೇ. ಬಾಬಾ ಹೇಳ್ತಾರೆ ನೆನ್ನೆಯ ಮಾತು, ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು, ಈಗ ಇಲ್ಲಿ ಸ್ಥಾನವೇ ಇಲ್ಲ, ಜಾಗವೇ ಇಲ್ಲ. ವಹಾತು ದೋ ತಿನ್ ಮಂಜಿಲ್ ಬನಾನೆ ಕಿ ಬಿ ದರ್ಕಾರ್ ನಹಿ ರಹತಿ, ಲಕ್ಕಡೆ ಆದಿಕ್ಕೆ ದರ್ಕಾರ್ ನಹಿ, ವಹಾತು ಸೋನೆ ಚಾಂದಿಕ್ಕೆ ಮಕಾನ್ ಹೊತ್ತೆ ಹೇ. ಅದಕ್ಕೆ ಬಾಬತ್ತಾ ಇದ್ದರೆ ಎರಡು ಫ್ಲೋರು ಮೂರು ಫ್ಲೋರ್ ಮಂಜಿಲ್ ಮಾಡುವಂಥ ಅಲ್ಲಿ ಅವಶ್ಯಕತೆ ಇಲ್ಲ. ಹಾಗಾಗಿ ಕಟ್ಟಿಗೆ ಆದಿಯ ಅವಶ್ಯಕತೆಯೂ ಕೂಡ ಅಲ್ಲಿ ಇಲ್ಲ. ಅಲ್ಲಿ ಚಿನ್ನ ಬೆಳ್ಳಿ
ಇದರಿಂದ ಎಲ್ಲ ಮನೆಗಳನ್ನು ಕಟ್ಟಲಾಗ್ತದೆ. ಅಲ್ಲಿ ಭಾವಿಸಿದ ಚಿನ್ನ ಬೆಳೆಯ ಅರಮನೆಗಳು ತು ಸೈನ್ಸ್ಗೆ ಜೋರ್ಸೆ ಝಟ್ ಮಕಾನ್ ಬಂಚಾತೆ. ವಿಜ್ಞಾನದ ಎಷ್ಟಂತಂದರೆ ಬಾಬಚ್ಚರೆ ತಕ್ಷಣ ವಿಜ್ಞಾನದಿಂದ ಅಲ್ಲಿ ಮಹಲ್ಗಳೆಲ್ಲ ತಯಾರಾಗ್ತವೆ. ಯಹಾಂ ತು ಸೈನ್ಸ್ ಸೆ ಸುಖ ಬಿ ಹೇ ತೋ ದುಃಖ ಬಿ ಹೇ, ಇಸ್ಸೆ ಸಾರಿ ದುನಿಯಾ ಖಲಾಸ್ ಹೋ ಜಾಯೇಗಿ. ಅದಕ್ಕೆ ಇಲ್ಲಿ ವಿಜ್ಞಾನದಿಂದ ಸುಖವೂ ಇದೆ ಮತ್ತು ದುಃಖವೂ ಇದೆ. ಈ ವಿಜ್ಞಾನದಿಂದಲೇ ನಾಳೆ ಇಡೀ ಜಗತ್ತು ಸಮಾಪ್ತಿಯಾಗ್ತದೆ. ಇದಕ್ಕೆ ಹೇಳಲಾಗ್ತದೆ ಫಾಲ್ ಆಫ್ ಪಾಂಪಿಯಾ, ಮಾಯಾಕ ಕಿತ್ನಾ ಪಾಂಪ್ ಹೇ. ಇದಕ್ಕೆ ಹೇಳಲಾಗ್ತದೆ ಫಾಲ್ ಆಫ್ ಪಾಂಪಿಯಾ, ಮಾಯಾಕ ಕಿತ್ನಾ ಪಾಂಪ್ ಹೇ. ಅದಕ್ಕೆ ಬಾಬಸರು ಎಷ್ಟು ಮಾಯ ಆಡಂಬರ, ಏನೇ ಇದ್ರೂ ಕೂಡ ಕೆಳಗಡೆನೆ ಇಳಿತಾ ಹೋಗ್ತಾರೆ. ಸಾವುಕಾರೊಂಕೆಲಿಯೇ ತೋ ಜೈಸಿ ಸ್ವರ್ಗ ಹೇ, ಇಸ್ಲಿಯೇ ವಹ ತುಮಾರಿ ಬಾತ್ ಬಿ ನಹಿ ಸುನ್ತೆ, ಹಾಗೆ ತುಂಬಿ ನಹಿ ಜಾನ್ತಿ ಥೆ. ಸಾವುಕಾರ ಜನರಿಗಾಗಿ ಅಂತೂ ಇದು ಸ್ವರ್ಗವಾಗಿದೆ. ಅದಕ್ಕೋಸ್ಕರ ಬಾಬ ಹೇಳ್ತಾರೆ ನಿಮ್ಮ ಮಾತನ್ನು ಕೇಳುವುದಿಲ್ಲ, ಮೊದಲು ನಮಗೂ ಗೊತ್ತಿರಲಿಲ್ಲ. ಯಹಾಂತು ಬಾಪ ಆಕರ ಡೈರೆಕ್ಟ್ ತುಮಕೋ ಪಡಾತೆ ಹೇ, ಬಾಹರ್ ಮೇ ತು ಫಿರ್ ಬಿ ಬಚ್ಚೆ ಪಡಾತೆ ಹೇ. ಇಲ್ಲಿ ತಂದೆ ಡೈರೆಕ್ಟ್ ಬಂದು ನಾವು ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. ಬಾಬ ಹೇಳ್ತಾರೆ ಅಲ್ಲಿ ಮಕ್ಕಳು ಓದಿಸ್ತಾರೆ. ಮಿತ್ರ ಸಂಬಂಧಿ ಆದಿ ಬಿ ಆದಾತೆ ರಹತೆ ಹೇ, ಅದಕ್ಕೆ ಮಿತ್ರ ಸಂಬಂಧಿ ಆದಿನೂ ಕೂಡ ಮಕ್ಕಳಿಗೆ ನೆನಪು ಬರ್ತಿರ್ತದೆ. ಯಹಾಂತು ಬಾಪ ಬೇಡ ಸಮಝಾತೆ ಹೇ, ದಿನ ಪ್ರತಿದಿನ ತುಮ್ ಯಾದಿಕ್ಕೆ ಯಾತ್ರಾ ಮೇ ಪಕ್ಕೆ ಹೊತ್ತೆ ಜಾಯಂಗೆ, ದಿನ ಪ್ರತಿದಿನ ನೀವು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಪಕ್ಕ ಆಗುತ್ತಾ ಹೋಗುತ್ತೀರಿ. ಫಿರ್ ತುಮಕೋ ಕುಚ್ಚ ಬಿ ಯಾದ ನಹಿ ಆಯ್ಗ, ಮತ್ತೆ ನೀವು ಮಕ್ಕಳಿಗೆ ಯಾವುದರ ನೆನಪು ಬರುವುದಿಲ್ಲ. ಸಿರ್ಫ್ ಘರ್ ಅವ್ರ ರಾಜಧಾನಿ ಯಾದ ಆಯ್ಗೆ, ಕೇವಲ ಮನೆ ಮತ್ತು ರಾಜಧಾನಿಯ ನೆನಪು ಬರುವುದು. ಯಹ ಫಿರ್ ಯಹ ನೌಕರಿ ಆದಿ ಯಾದ ನಹಿ ಆಯ್ಗಿ, ಮರೆಂಗೆ ಐಸೆ ಜೈಸೆ ಬೇಟೆ ಬೇಟೆ ಹಾರ್ಟ್ ಫೇಲ್ ಹೋತೆ ಹೇ, ದುಃಖ ಕಿ ಬಾತ್ ನಹಿ. ಅದಕ್ಕೆ ಭಾವಿಸ್ರೆ ಮನೆ ಮತ್ತು ರಾಜಧಾನಿಯ ನೆನಪೇ ಬರುತ್ತಿರುವುದು, ನೌಕರಿ ಆದಿ ಯಾವುದರ ನೆನಪು ಮುಂದೆ ಬರುವುದಿಲ್ಲ. ಈ ರೀತಿ ಸಾಯ್ತೀರಿ ಅಂತ ಹೇಳ್ತಾರೆ ಬಾಬ. ಕುಂತ ಕುಂತಲೇ ಹಾರ್ಟ್ ಫೇಲ್ ಆಗ್ತದೆ, ದುಃಖದ ಯಾವ ಮಾತು ಇರುವುದಿಲ್ಲ. ಹಾಸ್ಪಿಟಲ್ ಆದಿತ್ತು ಕುಚ್ ಬಿ ನಹಿ ಹೋಂಗೆ, ಇನ್ನು ಹಾಸ್ಪಿಟಲ್ ಆದಿ ಯಾವುದು ಸಹ ಇರುವುದಿಲ್ಲ. ಬಾಪಕ್ಕೂ ಜಾನ್ಲಿಯ ಅವ್ರ ಸ್ವರ್ಗಕ್ಕೆ ಮಾಲೀಕ ಬನೆ, ತಂದೆನ ತಿಳ್ಕೊಂಡ್ಬಿಟ್ರೆ ಸ್ವರ್ಗದ ಮಾಲೀಕರಾಗಿ ಬಿಟ್ರೆ. ತುಮಾರ ತೋ ಹಕ್ ಹೇ ಸಬ್ಕಾ ನಹಿ ಕ್ಯೂಂಕಿ ಸ್ವರ್ಗ ಮೇ ಸಬ್ತು ನಹಿ ಆಯಂಗೆ ನಾ, ನೀವು ಮಕ್ಕಳಿಗೆ ಅಧಿಕಾರವಿದೆ, ಎಲ್ಲರಿಗೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕೆಂದರೆ ಎಲ್ಲರೂ ಸ್ವರ್ಗದಲ್ಲಿ ಅಂತೂ ಬರುವುದಿಲ್ಲ. ಅಚ್ಛಾ ಮಿಠೆ ಮಿಠೆ ಸಿಕ್ಕಿಲ್ಲದೆ ಬಚ್ಚೋ ಪ್ರತಿ ಮಾತ್ ಪಿತ್ತ ಬಾಪ್ ತದಕ ಯಾದ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್, ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂಕೋ ನಮಸ್ತೆ, ರೂಹಾನಿ ಬಚ್ಚೋಂಕಿ ರೂಹಾನಿ ಬಾಪ್ ತದಕೋ ಯಾದ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಕ್ಕೆಲಿಯ ಮುಖ್ಯ ಸರ್ ರೂಹಾನಿ ಪಂಡಾ ಬನ್ ಸಬ್ಕೋ ರೂಹಾನಿ ಘರ ಕಾ ರಾಸ್ತಾ ಬತ್ತಾನ ಹೇ. ಆತ್ಮಿಕ ಮಾರ್ಗದರ್ಶಿಗಳಾಗಿ ಎಲ್ಲರಿಗೂ ಆತ್ಮಿಕ ಮನೆಯ ದಾರಿ ತೋರಿಸಬೇಕು. ಜ್ಞಾನ ಅವರ ಯೋಗಕ್ಕೆ ಅಶ್ವಶಸ್ತ್ರ ಸೇ ಸಾರೆ ವಿಶ್ವಪರ ರಾಜ್ಯಕರ್ನ ಹೇ. ಜ್ಞಾನ ಮತ್ತು ಯೋಗದ ಅಸ್ತ್ರಶಸ್ತ್ರಗಳಿಂದ ಇಡೀ ವಿಶ್ವದಲ್ಲಿ ರಾಜ್ಯವನ್ನು ಮಾಡಬೇಕು, ಇಡೀ ವಿಶ್ವದ ಮೇಲೆ ರಾಜ್ಯಾಡಳಿತ ಮಾಡಬೇಕು. ಡಬಲ್ ಅಹಿಂಸಕ್ ಬನ್ನ ಹೇ, ಡಬಲ್ ಅಹಿಂಸಕರಾಗಬೇಕು. ಎರಡನೇದು ಚೌರಾಸಿ ಜನ್ಮಂಕ ಆಲ್ರೌಂಡ್ ಪಾರ್ಟ್ ಬಜಾನಿ ವಾಲೆಕ್ಕೂ ಅಭಿ ಆಲ್ರೌಂಡರ್ ಬನನ ಹೇ. 84 ಜನ್ಮಗಳ ಆಲ್ರೌಂಡ್ ಪಾತ್ರ ಅಭಿನಯಿಸುವಂಥವರು ಈಗ ಆಲ್ರೌಂಡರ್ ಆಗಬೇಕು. ಸಬ್ ಕಾಮ್ ಕರ್ನೆ ಹೇ, ಬಾಬ ಹೇಳ್ತಾರೆ ಎಲ್ಲ ಕೆಲಸವನ್ನು ಮಾಡಬೇಕು. ಬೇಹತ್ತಿಕೆ ವೆರೈಟಿ ಡ್ರಾಮಾ ಮೇ ಹರೇಕ್ ಆಕ್ಟರ್ ಕಾ ಪಾರ್ಟ್ ದೇಖ್ತೆ ಹೇ ಹರ್ಷಿತ್ ರಹನ ಹೇ. ಬೇಹತ್ತಿನ ವೆರೈಟಿ ಡ್ರಾಮಾದಲ್ಲಿ ಪ್ರತಿಯೊಬ್ಬರ ಪಾತ್ರವನ್ನು ನೋಡುತ್ತಾ ಹರ್ಷಿತವಾಗಿರಬೇಕು. ವರದಾನ ಅವಿನಾಶಿ ಉಮಂಗ್ ಉತ್ಸಾಹ ದ್ವಾರ ತುಫಾನ್ ಕೋ ತೋಫಾ ಬನಾನೆ ವಾಲೆ ಶ್ರೇಷ್ಠ ಬ್ರಾಹ್ಮಣ್ ಆತ್ಮಾ ಭವ. ಅವಿನಾಶಿ ಉಮಂಗ ಉತ್ಸಾಹದ ಮೂಲಕ ಬಿರುಗಾಳಿಗಳನ್ನು ಉಡುಗೊರೆ ಮಾಡಿಕೊಳ್ಳುವಂತಹ ಶ್ರೇಷ್ಠ ಬ್ರಾಹ್ಮಣ ಆತ್ಮಭವ. ಉಮಂಗ್ ಉತ್ಸಾಹಿ ಬ್ರಾಹ್ಮಣಂಕಿ ಉಡ್ತಿ ಕಲಾಕೆ ಪಂಕ್ ಹೇ.
ಉಮಂಗ ಉತ್ಸಾಹ ಇದು ಬ್ರಾಹ್ಮಣರ ಹಾರುವ ಕಲೆಯಲ್ಲಿ ಹೋಗಲು ಇದು ರೆಕ್ಕೆಯಾಗಿದೆ. ಯಾವುದು? ಉಮಂಗ ಉತ್ಸಾಹ. ತೊ ಇನಿ ಪಂಕೋಸಿಸದ ಉಡ್ತೇರಹೋ, ಹಾಗಾದರೆ ಇದೇ ರೆಕ್ಕೆಗಳಿಂದ ಬಾಬಾ ಹೇಳ್ತಾರೆ ಸದಾ ಹಾರುತ್ತಾ ಇರಿ. ಇಹ ಉಮಂಗ ಉತ್ಸಾಹ ಆ ಬ್ರಾಹ್ಮಣಕ್ಕೆ ಬಡೇಸೆ ಬಡಿ ಶಕ್ತಿ ಹೇ. ಈ ಉಮಂಗ ಉತ್ಸಾಹ ನೀವು ಬ್ರಾಹ್ಮಣ ಮಕ್ಕಳಿಗಾಗಿ ಇದು ಎಲ್ಲಕ್ಕಿಂತ ದೊಡ್ಡ ಶಕ್ತಿಯಾಗಿದೆ. ನಿರಸ ಜೀವನ ನಹಿ ಹೇ, ನಿಮ್ಮದು ಬಾಬಾ ಹೇಳ್ತಾ ಇದ್ದರೆ ನಿರಸವಾದಂಥ ಜೀವನ ಅಲ್ಲ, ಇದು ರಸಭರಿತವಾದಂಥ ಜೀವನವಾಗಿದೆ. ಉಮಂಗ ಉತ್ಸಾಹಕ ರಸ ಸದಾ ಹೇ. ಯಾವ ರಸ ಅಂತ ಹೇಳ್ತಾರೆ ಬಾಬಾ? ಉಮಂಗ ಉತ್ಸಾಹದ ರಸ ಸದಾವಿದೆ. ಉಮಂಗ ಉತ್ಸಾಹ ಮುಷ್ಕಿಲ್ ಕೋ ಭಿ ಸಹಜ್ ಕರ್ ದೇತಾ ಹೇ. ಉಮಂಗ ಉತ್ಸಾಹ ಕಷ್ಟವನ್ನು ಸಹ ಸಹಜವಾಗಿ ಪರಿವರ್ತನೆ ಮಾಡುತ್ತದೆ. ವೇ ಕಭಿ ದಿಲ್ ಶಿಕಸ್ತ್ ನಹಿ ಹೋ ಸಕ್ತೆ, ಅವರು ಎಂದಿಗೂ ಮನಸ್ಸನ್ನು ಮುದುಡಿಕೊಳ್ಳಲು ಸಾಧ್ಯವಿಲ್ಲ. ಉತ್ಸಾಹ ತುಫಾನ್ ಕೋ ತೋಫಾ ಬನಾ ದೇತ ಹೇ. ಉತ್ಸಾಹ ಬಿರುಗಾಳಿಯನ್ನು ಸಹ ಉಡುಗೊರೆಯನ್ನಾಗಿ ಮಾಡ್ತದೆ. ಉತ್ಸಾಹ ಕಿಸಿ ಬಿ ಪರೀಕ್ಷಾ ವ ಸಮಸ್ಯಾಕ್ಕೋ ಮನೋರಂಜನ್ ಅನುಭವ ಕರಾತ ಹೇ. ಉತ್ಸಾಹ ಯಾವುದೇ ಪರೀಕ್ಷೆ ಅಥವಾ ಸಮಸ್ಯೆಯನ್ನು ಸಹ ಮನೋರಂಜನೆಯ ಅನುಭವ ಮಾಡಿಸುತ್ತದೆ. ಐಸೆ ಅವಿನಾಶಿ ಉಮಂಗ್ ಉತ್ಸಾಹ ಮೇ ರಹನೆ ವಾಲೆ ಹಿ ಶ್ರೇಷ್ಠ ಆತ್ಮ ಹೇ. ಈ ರೀತಿ ಅವಿನಾಶಿಯಾದಂಥ ಉಮಂಗ ಉತ್ಸಾಹದಲ್ಲಿ ಇರುವಂಥವರೇ ಶ್ರೇಷ್ಠ ಆತ್ಮರುಗಳಾಗಿದ್ದಾರೆ. ಶ್ಲೋಗನ್: ಶಾಂತಿ ಕಿ ವಾಸ ಧೂಪ್ ಜಗಾಕರ್ ರಖೋ ತೋ ಅಶಾಂತಿ ಕಿ ಭಾಂಸ ಸಮಾಪ್ತಿ ಹೋ ಜಾಯೆಗಿ. ಶಾಂತಿಯ ಅಗರಬತ್ತಿಯನ್ನು ಬೆಳಗಿಸಿಟ್ಟುಕೊಂಡರೆ, ಶಾಂತಿಯ ಅಗರಬತ್ತಿಯನ್ನು ಒಂದು ವೇಳೆ ಬೆಳಗಿಸಿಟ್ಟುಕೊಂಡಿದ್ದರೆ ಅಶಾಂತಿಯ ದುರ್ಗಂಧವು ಸಮಾಪ್ತಿಯಾಗುತ್ತದೆ. ಅಚ್ಚಾ, ಓಂ ಶಾಂತಿ. ಇಂದಿನ ಸಮಾನವಾಗಿದೆ: ನಾನು ಆತ್ಮ ಪವಿತ್ರ ಬ್ರಾಹ್ಮಣ ಆಗಿದ್ದೇನೆ. ನಾನು ಆತ್ಮ ಪವಿತ್ರ ಬ್ರಾಹ್ಮಣ ಆಗಿದ್ದೇನೆ. ಅಚ್ಚ, ಓಂ ಶಾಂತಿ. ಖುಷ ನಸೀಬ ಕಿತನೆ ಪ್ರಭು ಕಾ ಮಿಲಾ ಸಹಾರಾ, ಹಮ ಖುಷ ನಸೀಬ ಕಿತನೆ ಪ್ರಭು ಕಾ ಮಿಲಾ ಸಹಾರಾ, ಹಮ ಹೋ ಗಏ ಉಸೀ ಕೇ, ಹಮ ಹೋ ಗಏ ಉಸೀ ಕೇ, ವೋ ಹೋ ಗಯಾ ಹಮಾರಾ ಹಮಾರಾ, ಹಮ ಖುಷ ನಸೀಬ ಕಿತನೆ ಪ್ರಭು ಕಾ ಮಿಲಾ ಸಹಾರಾ, ಹಮ ಹೋ ಗಏ ಉಸೀ ಕೇ, ಹಮ ಹೋ ಗಏ ಉಸೀ ಕೇ, ವೋ ಹೋ ಗಯಾ ಹಮಾರಾ ಹಮಾರಾ, ಹಮ ಖುಷ ನಸೀಬ ಕಿತನೆ ಪ್ರಭು ಕಾ ಮಿಲಾ ಸಹಾರಾ. ಹಮ ಹೋ ಗಏ ಉಸೀ ಕೇ,
ज्ञान के लुटाए हम पर वो हीरे मोती मेरी ही एक की क्या जग की जगाए ज्योति सद्ज्ञान के लुटाए हम पर वो हीरे मोती मेरी ही एक की क्या जग की जगाए ज्योति हमें हर कदम पे देता शिक्षाओं का इशारा हम हो गए उसी के हम हो गए उसी के वो हो गया हमारा हमारा हम खुश नसीब कितने प्रभु का मिला सहारा नजरों से तूने मेरी तस्वीर है सजाई जन्मों जन्म की सुंदर तकदीर है बनाई नजरों से तूने मेरी तस्वीर है सजाई जन्मों जन्नत को है उतारा हम हो गए उसी के हम हो गए उसी के वो हो गया हमारा हमारा हम खुश नसीब कितने प्रभु का मिला सहारा हम हो प्रभु का मिला सहारा हम खुश नसीब कितने प्रभु का मिला सहारा ओम शांति ओम शांति ओम शांति।